व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन्मामाविर्भूयादनगमहिमामानसे रागधीशः नमस्ते प्राणेश प्रणतविभवा यावनिमगाः नमः स्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। जन्माद्यस्य यतोऽन्वयादितरतश्चार्थेषु विज्ञस्वराडतेने ब्रह्महृदयादिकवये मुह्यन्ति यं सुरयः तेजो वारिमृदां यथा विनिमयो यत्र त्रिसर्गो मृषाधमना स्वेन सदा निरस्तकुहकम् सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಭಗವತದ ಚಿಂತಕರಿಗೆ ವಂದನೆಗಳು. ಮೇಲಿನ ಮೋಡದ ಕತೆ, ಅಂಗಳದ ಬಾನಿನ ಜತೆಯಾದ ಬಗೆ, ಒಳಗೆ ಮನೆಯೊಳಗಾದ ಸಾಂಸಾರಿಕದ ಕೆಲವು ಓರೆ ನೋಟ, ಇದಕ್ಕೊಂದು ಅನ್ವಯ ಮಾಡಿಕೊಂಡು ಉಪಮಾನ ಇಟ್ಟುಕೊಂಡು ಶುಕಾಚಾರ್ಯರು ಬಹಳ ಚಂದವಾಗಿ ಚಂಚಲೆಯರನ್ನು ಚಪಲೆಯರನ್ನು ಎಳೆದು ತಂದಿದ್ದಾರೆ. ಅನೇಕ ಆಯಾಮಗಳಲ್ಲಿ ನಾನಿಲ್ಲಿ ಕಾಮಿನಿ ಶಬ್ದವನ್ನು ದುಡಿಸಿದ್ದೇನೆ, ಬಳಸಿದ್ದೇನೆ. ಸಾಹಿತ್ಯಿಕವಾಗಿ ಅವರ ವ್ಯಾಪ್ತಿ ಏನು ಅಂತ ಕೊಟ್ಟಿದ್ದೇನೆ. ಮನೆಯೊಳಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ, ಕೇವಲ ಸಾಮಾಜಿಕ ಅಂತ ಹೇಳುವುದಿಲ್ಲ, ಹಾಗಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಅವರ ಸ್ಥಾನಮಾನ ಹೇಗೆ ಅಂತ. ಇನ್ನೂ ಒಂದು ದೃಷ್ಟಿಯಿಂದ ಅವರನ್ನು ಉದಾತ್ತೀಕರಣಿಸಿಕೊಳ್ಳಿ, ಅಸಫಲರಾದರಲ್ಲಿ ಯೋಗ್ಯತೆಯಲ್ಲಿ ಅವರಲ್ಲಿ ಕಡಿಮೆ ಸ್ತರವನ್ನು ಕಾಣುವಾಗ ಹೇಗಾಗ್ತದೆ ಕಾಮಿನಿಯರು ಅನ್ನುವ ಅರ್ಥವನ್ನು ಇವತ್ತು ಪ್ರಸ್ತಾವಿಸ್ತೇನೆ. ಮತ್ತೊಂದು ಅರ್ಥ ಇದೆ, ಇನ್ನೂ ಉದಾತ್ತವಾದ ಬದುಕಿನಲ್ಲಿ ಎಲ್ಲವನ್ನೂ ತೊರೆಯುವ ಆಸೆ ಹೊತ್ತ ಅತ್ತ ಪಯಣ ಬೆಳೆಸುವ ಕಾಮಿನಿಯರನ್ನು ಮಾತಾಡಿಸ್ತೇನೆ. ಅನೇಕ ಆಯಾಮಗಳಲ್ಲಿ ಸ್ತ್ರೀ ವಿರೋಧಿಗಳು ಅಂತ ಅನಿಸಬಾರದು ಎನ್ನುವ ನೆಲೆಯಲ್ಲಿ ಎಷ್ಟು ರೀತಿಯಿಂದ ಅದನ್ನು ದುಡಿಸಿದ್ದಾರೆ ಅಂತ ಹೇಳಲಿಕ್ಕೆ. ಹಾಗಾಗಿ ಖಾಲಿ ಬೈಲಿಕ್ಕೋಸ್ಕರ ಹುಡುಗಿಯರನ್ನು ಇಟ್ಟುಕೊಳ್ತಾರೆ ಅಂತ ಹೇಳಬಾರ್ದು ಅಂತ. ಸ್ತ್ರೀ ಸಂಗಿ ಸಂಗಿನಾಂ ಸಂಗಂ ತೆಕ್ವಾ ದೂರತ ಆವ್ರಜೇತ್, ಸ್ತ್ರೀ ಸಂಘ ಸಂಗಿನಾಂ ಸಂಗಂ, ಸ್ತ್ರೀಯರನ್ನು ಯಾರು ಸಂಪಾದಿಸಿಕೊಂಡಿದ್ದಾರೆ, ಸಹವಾಸವನ್ನು ನಡೆಸಿಕೊಡ್ತಾರೆ, ಅವರನ್ನು ಯಾರು ಗೆಳೆಯರನ್ನಾಗಿಸಿಕೊಳ್ಳುತ್ತಾರೆ, ಅವರ ಮಿತ್ರ ವೃಂದದಲ್ಲಿ ಸೇರಿರುತ್ತಾರೆ, ಅವರನ್ನು ಯಾರು ಹಚ್ಚಿಕೊಂಡಿರ್ತಾರೆ ಅವರಿಗಿಂತಲೂ ದೂರ ನಿಲ್ಲು ಅಂತ ಹೇಳುತ್ತಾನೆ. ಸ್ತ್ರೀ ಸಂಘ ಸಂಗಿನಾಂ ಸಂಗಂ ತ್ಯಕ್ತ್ವ, ಅಷ್ಟು ದೂರದಲ್ಲಿ ನಿಂತಿದ್ದಾರೆ ಅವರು. ಸ್ತ್ರೀ ಅಂದರೆ ಎಸ್ ಅಂತ ಇಟ್ಕೊಂಡ್ರೆ, ಸ್ತ್ರೀಯರನ್ನು ಸಹಾಯಕರನ್ನಾಗಿ ಸಂಪಾದಿಸಿಕೊಂಡವರನ್ನು ಸ್ತ್ರೀ ಸಂಘಿಗಳು ಅಂತ ಹೇಳುತ್ತಾರೆ, ಅವರನ್ನು ಎಕ್ಸ್ ಅಂತ ಮಾಡಿಕೊಳ್ಳಿ. ಅವರನ್ನು ಯಾರು ಮಾತಾಡಿಸ್ತಾರೆ, ಉಪಯೋಗಿಸಿಕೊಳ್ಳುತ್ತಾರೆ, ಬರಮಾಡಿಸಿಕೊಳ್ಳುತ್ತಾರೆ, ಒಪ್ಪಿಕೊಳ್ಳುತ್ತಾರೆ ಅವರು ವೈ, ಸ್ತ್ರೀ ಸಂಘ ಸಂಗಿನ, ಅವರ ಸಂಘವನ್ನು ಅವರ ಸಹವಾಸವನ್ನು ಅವರ ಜತೆತನವನ್ನು ಯಾರು ಸೇರಿಸಿಕೊಳ್ತಾರೆ ಅವರು ರಿಸಲ್ಟ್. ಸ್ತ್ರೀ ಸಂಘ ಸಂಗಿನಾಂ ಸಂಘಂ, ಅವರನ್ನು ಬಿಟ್ಟು ತೆಕ್ತ ದೂರತ ಅವರಿಸಿ, ಹೀಗೊಂದು ಕತೆ. ಹೀಗಿರುವಾಗ ನಾವು ಅವರನ್ನು ಏನು ಮಾಡಬೇಕು? ಸಹಜವಾಗಿ ಹುಟ್ಟುವಾಗಲೇ ಅವರಲ್ಲಿ ಗರ್ಭವನ್ನು ಚೀಲವನ್ನು ಇಡುವವನು ಎಷ್ಟು ಆ ಚೀಲದೊಳಗೆ ಆಶಯವನ್ನು ತುಂಬಿಸಲಿಲ್ಲ, ಅಭಿಪ್ರಾಯವನ್ನು ಪೋಣಿಸಲಿಲ್ಲ, ಬಗೆಗಳನ್ನು ನೆಟ್ಟಿಲ್ಲ, ಕಸಿ ಮಾಡಿಲ್ಲ, ಅದನ್ನು ಯಾರೆಲ್ಲ ಹೊರಗೆ ಹಾಕದೇ ಇರ್ತಾರೆ? ತರುವಲ್ಲಿ ಹೊರಗೆ ತಂದವರಲ್ಲಿ ಯಾರೆಲ್ಲ ಅದಕ್ಕೆ ಸ್ಪರ್ಶ ಕೊಡದೇ ಇರ್ತಾರೆ? ಇವೆಲ್ಲ ಸೋಜಿಗಾಂಶಗಳು. ಹಾಗೆ ಬಹಳ ಚಂದವಾಗಿ ವಚಶ್ಚ ಶ್ರವಣಾಮೃತಂ ಹೃದಯಂ ಕ್ಷುರಧಾರಾಭಂ ಅಂತ
ಒಂದೇ ಮನೆಯಲ್ಲಿ ಹುಟ್ಟಿದ ದಕ್ಷನ ಮಗಳು ದಿತಿ ಅದಿತಿ ಧನು ಕಾಷ್ಟ ಇವರೆಲ್ಲ, ಆದರೆ ಅಕ್ಕ ತಂಗಿಯರಿಲ್ಲಿರತಕ್ಕಂಥ ಭಾವನೆಗಳ ವ್ಯತ್ಯಾಸಗಳು. ಒಂದು ಕಡೆಯಲ್ಲಿ ವಿನತೆ ಕದ್ರು ಇವರದೆಯಾದಿಯಲ್ಲಿದ್ದವರೇ, ಅವರಿಬ್ಬರಲ್ಲಿ ಜಿದ್ದು ಸ್ಪರ್ಧೆ ಪೈಪೋಟಿ ಸುಳ್ಳುತನ, ಒಂದು ಕುದುರೆಯ ಬಣ್ಣದ ಮೇಲಿನ ಬಗ್ಗೆ ಎಷ್ಟೋ ಸಮಯದವರೆಗೆ ದಾಸಿಯರಾಗಿ ಅಕ್ಕ ತಂಗಿಯರಲ್ಲಿ ಗಲಾಟೆ ಎಷ್ಟೆಲ್ಲ ಇರಲಿಲ್ಲ. ಅಂದರೆ ಇದು ಸಹಜವಾದಂತಹ ಸ್ತ್ರೀಯಲ್ಲಿರತಕ್ಕಂಥ ಕೆಲವು ಭಾವನೆಗಳು. ಅದು ಕೆಲಸಕ್ಕೆ ಬಂದಾಗ ದಿದ್ದಿ ಆ ನೆಲೆಯಲ್ಲಿ ಮಾತಾಡಿಕೊಂಡವಳು, ಗರ್ಭವನ್ನು ಪಡೆದವಳು, ಕಶ್ಯಪನನ್ನು ಆರಾಧನೆ ಮಾಡಿದ್ದವಳು, ಹೇಳಿದ ಓಹೋ ಅಕ್ಕನ ಮಕ್ಕಳನ್ನು ಕೊಲ್ಲಿಕ್ಕೆ ನಿನಗೆ ಮಕ್ಕಳು ಬೇಕಾ, ಹಾ ಎಷ್ಟು ಚೆನ್ನಾಗಿದೆ ಅಂತ ಅದನ್ನಾಗಿ ಹೇಳಿದ್ರು. ಹೃದಯಂಕ್ಷುರ ಧಾರಾವಂ, ಒಂದೇ ಮನೆಯಲ್ಲಿ ಹುಟ್ಟಿ ಬಂದವರು, ಒಂದೇ ಹೊಟ್ಟೆಯಲ್ಲಿ ಹೊರಗೆ ಬಂದವರು, ಒಂದೇ ಗುಣವನ್ನು ಹಚ್ಚಿಕೊಂಡವರು ಮೆಚ್ಚಿಕೊಂಡವರು, ಮತ್ತೆ ಪರಸ್ಪರವಾದ ಮಕ್ಕಳ ಸಂತಾನದ ಸಂದರ್ಭದಲ್ಲಿ ಆದಂಥ ಸ್ಪರ್ಧೆ ಪೈಪೋಟಿ ದ್ವೇಷ ಇವೆಲ್ಲ ನೆಲೆ ನಿಂತಾಗ ಬಹಳ ಚಂದವಾಗಿ ಆಕ್ಷೇಪಿಸ್ತಾರೆ, ಹೇಳಿದರು ಅವರು ಕಶ್ಯಪರು. ಹೃದಯಂಕ್ಷುರ ಧಾರಾಭಂ ಅಂತ ಸ್ತ್ರೀನಾಂ ಕೋವೇದ ಚೇಷ್ಟಿತಂ, ಇದು ಮತ್ತೆ ಭಾಗವತದ್ದೇ ಮಾತು. ನಾನೆಲ್ಲ ಭಾಗವತ ಗೆರೆಗಳನ್ನೇ ಅಂದರೆ ಎಲ್ಲ ಕಡೆಯ ಭಾಗವತದ ಗೆರೆಗಳನ್ನು ಒಟ್ಟು ಮಾಡಿಕೊಂಡಾಗ ಏನಾಗ್ತದೆ ಹೇಗಿರ್ತದೆ ಆಗ ಅರ್ಥ ಮಾಡಲಿಕ್ಕೆ ಶುಕಾಚಾರ ಅಭಿಪ್ರಾಯ ಏನು, ಅವರು ಎಲ್ಲಿ ಕಾಮಿನಿಗಳನ್ನು ನಿಲ್ಲಿಸಿದ್ದಾರೆ, ಅವರು ತೂಗ್ತಾ ಇದ್ದಾರೆ ಚಿಂದೀಚೆಗೆ ಆ ಶಬ್ದವನ್ನು. ಅದು ಕೆಲವೊಮ್ಮೆ ತೂಗಿದಾಗ ಜೋರು ತೂಗಿದಾಗ ಮೇಲಕ್ಕೆ ಹೋಗಿ ನಿಲ್ತದೆ, ಆದರೆ ದೊಡ್ಡ ಸಂಗತಿಯಲ್ಲ, ಮೇಲೆ ಇಲ್ಲ ಅದು, ಕೆಳಗೆ ಬರಲೇಬೇಕು. ಕೆಳಗೆ ಬಂದಾಗಲೇ ಇನ್ನೊಂದು ಕಡೆಯಲ್ಲಿ ಮೇಲೆ ಹಾರಬಹುದು, ಆದರೆ ಅದು ಮೇಲೆ ಅಲ್ಲ, ಅದು ಕೆಳಗೆ ಇರು. ಅಂದರೆ ಡೋಲಾಯಮಾನವಾದದ್ದು ಲೋಲಕ್ಕಿನಂತೆ ಎಲ್ಲಿಂದೆಲ್ಲಿಗೆ ದೂಡಬಹುದಾದ ಶಬ್ದವಾಗಿ ಬಿಟ್ಟಿದೆ. ಆ ಶಬ್ದದಲ್ಲಿ ಒಂದು ಕಸರತ್ತು ಇದೆ, ನೈಜತೆ ಇದೆ, ಅದೇ ನಾನು ವ್ಯಂಗ್ಯ ಅಂತ ಹೇಳೋದು. ಅದೇ ಧ್ವನಿಯಿಂದ ಅದು ಶಕ್ತಿ. ಅತಿರೇಕವಾದ ಕಾಮನೆಗಳನ್ನು ಹೊತ್ತ ಬೆಡಗಿಯರು ಮಡದಿಯರು ಮನೆಯಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳಿದ. ಅದಕ್ಕೆ ನಾನು ವಿದುರನ ಗೆರೆಯನ್ನು ಹೇಳಿತ್ತು. ಈ ಅರ್ಥ ಹೌದೇ ಅಂದರೆ ಸುಸಾಂತ್ವಿತ ಅಸತಿ ಸ್ತ್ರೀ ಜಹಾತಿ ಅಂತಾನೆ. ಎಷ್ಟು ಬೇಡಿಕೊಂಡರು, ಚಂದ ಮಾಡಿದರು, ಪುಸಲಾಯಿಸಿಕೊಂಡರು, ಏನು ಮಾಡಲಿಕ್ಕೆ ಆಗುವುದಿಲ್ಲ. ಕೆಟ್ಟ ಚಾಳಿಯವಳ ಕತೆ ಹಾಗೇ ಇರ್ತದೆ, ಜನಕ್ಕೇನು ಗೊತ್ತಾಗುವುದಿಲ್ಲ. ಅದಕ್ಕೆ ಹೇಳಿದ್ ನಾನು, ಸಮಾಜ ಕೆಲವೊಮ್ಮೆ ಒಪ್ಪಿರ್ತದೆ, ಸಮಾಜಕ್ಕೆ ಒಳಗಿನ ಕತೆ ಗೊತ್ತಿರುವುದಿಲ್ಲ, ಹಾಗಾಗಿ ಹೊರಗೆ ಬೊಬ್ಬೆ ಹೊಡೆದದ್ದೇ ಕೇಳೋದು. ಅದಕ್ಕೆ ಓ ಪಾಪ ಬೊಬ್ಬೆ ಹೊಡೆದಿದ್ದ, ಯಾರು ಯಾಕೆ ಹೊಡೆದ್ರು ಅಂತ ಕೇಳುವುದೇ ಇಲ್ಲ. ಹಾಗಾಗಿ ಜನ ಯಾವತ್ತು ಸಮಾಜ ಮತ್ತೆ ಸಮಾಜದಲ್ಲಿ ಅಕ್ಸೆಪ್ಟೆಡ್, ಅದು ಕೆಲವು ನ್ಯಾಯಗಳು ಕೆಲವು ರೀತಿ ರಿವಾಜುಗಳು ಸಾಮಾಜಿಕವಾಗಿ ಗೌರವಿಸಲ್ಪಡ್ತವೆ. ಹೌದು, ಮತ್ತೆ ಆ ಬೀಸಿ ಹೋದವರ ಕತೆ ಎಂಥದ್ದು, ಎಲ್ಲೋ ವರ್ಷಕ್ಕೊಮ್ಮೆ ಬರುವ ಗಂಡ ದೀಪಾವಳಿಯಲ್ಲಿ ಟುಸ್ಸು ಅಂತ ಮಲಗಿದಾಗ ಕತೆ ಏನಾಗ್ತದೆ, ಹೌದಲ್ಲ ಮತ್ತೆ ಎಂತ. ಈ ಜನರಿಗೆ ಪಾಪ ಅನುಕಂಪೆ ಹೆಣ್ಣಿಗೆ, ಅಯ್ಯೋ ಹೆಣತನ ಪಾಪ ವೇಸ್ಟ್ ಆಗ್ತದಲ್ಲ, ಅವನೇನು ಗಂಡ ಬ್ರಹ್ಮಚಾರಿ ಆಗ್ಬೋದು, ನಾವೇನು ಮಾಡೋದು, ಬ್ರಹ್ಮಚಾರಿಣಿಯರಾಗುವುದಾ ಕೇಳುತ್ತಾರೆ ಕೆಲವರು, ಸನ್ಯಾಸಿನೀರಾಗುವುದಾ ಅನಿಸಿಕೊಳ್ಳುತ್ತದೆ. ಹೀಗೆಲ್ಲ ಏನೇನು ವಿಚಿತ್ರವಾದ ಭಾವನೆಗಳಿಂದ ಅದು ಕಾಮಿನ್ ನ ಸ್ಥೈರ್ಯನ್ನ ಚಕ್ರು ಕಾಮಿನ್ಯ ಪುರುಷೇಶು ಗುಣಿಷು ಇವ. ಗುಣವಂತನಾದವನಲ್ಲಿಯೂ ಲೋಕಬಂಧುಷು ಸಾಮಾಜಿಕವಾದಂತಹ ಎತ್ತರತನವನ್ನು ಒಪ್ಪಿಕೊಂಡವನಲ್ಲಿಯೂ ಇಲ್ಲ ಅಂತ ಹೇಳಿ ನಾನು ಕಾಮ ಪ್ರಚುರವಾದಂತಹ, ಯಾಕೆ ಅವರಿಗೆ ಹಾಗೆ ಕೇಳಿದರೆ ಅವರ ಬಯಕೆಗಳೇ ಹಾಗೆ ಅಂತ ಹೇಳಿಕೊಳ್ಳುವ ಅರ್ಥವನ್ನು ಇಟ್ಟಿದ್ದು. ಇನ್ನೂ ಅನೇಕ ಅರ್ಥಗಳಿವೆ ನೋಡಿ. ಲೋಕಬಂಧುಷು ಕಾಮಿನ್ಯ ಚಲ ಸೌಹೃದಾಹ ಮೇಘೇಶು ಪುರುಷೇಶು ಗುಣಿಷು ಸ್ಥೈರ್ಯನ ಚಕ್ರ. ಇಲ್ಲಿ ಮೋಡ ಮತ್ತು ಕಾಮಿನಿ ಶಬ್ದ, ಬೇರೇನು ಕರಿಬಹುದಿತ್ತು ಪಾಪ, ಸ್ತ್ರೀಯ ಅಂತ ಶಬ್ದ ಹಾಕ್ಬೋದು, ವನಿತ ಯೋಷಿತ ಇನ್ನೇನೋ ಪದಗಳಿಂದ ಬದಲಿಗೆ. ಅದಕ್ಕೆ ನಾಳಿದು ಧ್ವನಿ ವ್ಯಂಗ್ಯ ಇವನ್ನೆಲ್ಲ ಹೇಳಲಿಕ್ಕೆ ಬೇಕಾದರೆ ಪದದಲ್ಲಿರತಕ್ಕಂಥ ಔಚಿತ್ಯವನ್ನು ಇಡಲಿಕ್ಕೆ. ಒಂದು ಸರ್ತಿ ಹೇಳುವಾಗ ಅಪರಿಮಿತವಾದ ಆಸೆ ಹೊತ್ತ ಅಂತ ಕಥೆಯಲ್ಲಿ ಅರ್ಥ ಮಾಡಿದರೆ, ಮೋಡದ ಹತ್ತಿರಕ್ಕೆ ಮಾತಾಡುವಾಗ ಕಾ ಅಂದರೆ ಉದಕ ಅಲ್ವ, ಹಾಗಾಗಿ ಕಾಮಿನಿ ಅಂದಾಗ ಉದಕವನ್ನು ಒಪ್ಪಿಕೊಳ್ಳುವವಳು ಬಯಸಿದವಳು ಹತ್ತಿರದಂದವಳು ಒತ್ತುಕೊಳ್ಳುವವಳು ಎಲ್ಲ ಅರ್ಥ ಬರುತ್ತೆ. ಆದ್ದರಿಂದ ಒಂದು ದೃಷ್ಟಿಯಿಂದ ತಂಬಿಕೆ ಕೊಡಪಾನ ಅಂತ ಹೇಳ್ಬೋದು. ಅದು ಮೇಘ ಆದರೆ ಇದು ಕೊಡಪಾನ ಅಂತ ಆ ಅರ್ಥ ಬರುವಾಗಿ ಉಪಯೋಗಕ್ಕಿಟ್ರು. ಕಾಮಿನ್ಯ ಇವ ಅಂತ ಉದಾಹರಣೆ ತೆಗೆಯುವಲ್ಲಿ ಲೋಕಬಂಧುಷು ಮೇಘೇಶು ಎಲ್ಲರಿಗೂ ನೀರು ತುಂಬಿಸುವ ಮೋಡ ಮನೆಯ ತಂಬಿಕೆಗೆ ಏನು ಕೊಡುವುದಿಲ್ಲವೋ ಕೊಡುತ್ತೆ, ಆದರೆ ಮನೆಯ ತಂಬಿಕೆಯಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟೇ. ದೊಡ್ಡ ಅಂಡೆ ಇರ್ಬೋದು, ಕೊಪ್ಪರಿಗೆ ಇರ್ಬೋದು, ಬಾವಿಯನ್ನೇ ನೀವು ತೋರಿಸಿ ಇದು ನಮ್ಮದು ಅಂತ ಹಾಕುವ, ಆದರೆ ಒಂದು ಮೋಡ ಸಾವಿರಗಟ್ಟಲೆ ಬಾವಿಯನ್ನು ತುಂಬಿಸ್ತದೆ. ನೀವು ಕೆರೆ ನಾನು ಅಂತ ಹೇಳಿ ಒಂದು ಮೋಡ ನೂರಾರು ಕೆರೆಯನ್ನು ತುಂಬಿಸ್ತದೆ. ನಾನು ನದಿ ಅಂತ ಹೇಳಿ
ಒಂದು ಮೋಡ ಹತ್ತಾರು ನದಿಯನ್ನು ತುಂಬಿಸ್ತದೆ. ಇನ್ನೇನು ಹೇಳ್ತೀರಿ ನೀವು? ಸಮುದ್ರ ಹೇಳ್ತೀರಾ? ಹೇಳಿಕೊಳ್ಬೇಕಾಗತ್ತ? ಎಷ್ಟು ಚೆನ್ನಾಗಿದೆ ನೋಡಿ. ಅದರಿಂದ ಕಾಮಿನಿಯ ಒಡಲು ಏನು ಮಾತಾಡುತ್ತದೆ ಅನ್ನೋದೇ ಕೇಳಿದವು. ನೀರು ಬೇಕು, ನೀರು ಬೇಕು ಅಂತ. ಹಾಗೆ ಹೆಚ್ಚಾದ ನೀರು ಊರಿಕೊಟ್ರೆ ಏನಾಗತ್ತೆ ಅಂತ. ಇದು ಬೈಯುವುದು ನೀವು, ಇಲ್ಲೇ ಇರೋದು ಬೈಗಳು, ಹೌದಲ್ಲ ಅಂತ. ನೀರು ಹೆಚ್ಚಿದೆ, ಹರಿಯ ಕೊಡಲಿದೆ, ನಿಮ್ಮ ತೋಟಕ್ಕೆ ಮಾತ್ರ ಏನು? ನಿಮ್ಮರ ಬೀಜ ಮಾತ್ರ ಏನು ಹಣ್ಣಾಗಬೇಕು, ಬೆಳಿಬೇಕು? ಇನ್ನುಳಿದ ಊರಿನ ತೋಟಗಳಿಗೆ ಯಾಕೆ ಕೊಡಬಾರದು? ಇದು ಪ್ರಶ್ನೆ. ಇದೇ ಸಮಾಜದಲ್ಲಿ ಇರತಕ್ಕಂತಹ ಗೊಂದಲ, ಇದೇ ಮಾನವೀಯತೆ ದೃಷ್ಟಿಯಿಂದ ಹರಿಯ ಬಿಡುವ ಯೋಜನೆ, ಇವೆಲ್ಲ ಅದಕ್ಕೆ ನಾನು ಹೇಳಿ ಸಾಂಸ್ಕೃತಿಕ ಮೌಲ್ಯದಲ್ಲಿ ಇದಕ್ಕೆ ಬೆಲೆ ಕಡಿಮೆ, ಅರ್ಥ ಆಗುವುದಿಲ್ಲ. ಅರಸೊತ್ತಿಗೆಯಲ್ಲಿ ನಡೆಯುತ್ತೆ ಅಂತ ಅದಕ್ಕೆ ನಾನು ಹೇಳಿದೆ ಲೋಕಬಂಧುಷು ಅಂತ. ಲೋಕವನ್ನೇ ಬಂಧುವಾಗಿಸಿಕೊಂಡ, ಲೋಕಕ್ಕೆ ಬಂಧುವಾಗಿ ನಿಂತ ರಾಜ, ರಾಜ ಎಲ್ಲರಿಗೂ ರಾಜನೇ. ಹಾಗಾಗಿ ಶರ್ಮಿಷ್ಠ ನೋಡಿ, ಆತನನ್ನು ಬಹಳ ಚೆನ್ನಾಗಿ ನಲುಗಿಸಿದ್ಲು, ಕೇಳಿದ್ಲು, ಏನು ನೀನು ಕೇಳಿದ್ಲು, ನಾನು ರಾಜ ಅಂದವ. ಯಯಾತಿ ದೇವಯಾನಿ, ಅವಳು ಹೆಂಡತಿ, ಮತ್ತೆ ನಾನು ಕೇಳ್ತಾಳೆಲ್ಲ ಶರ್ಮಿಷ್ಠೆ, ನಾನು ನಿನ್ನ ಹೆಂಡತಿಯ ದಾಸಿ ಅಂದರೆ ನಿನ್ನ ದಾಸಿ, ಹಾಗಾಗಿ ನೀನು ಉಪಯೋಗಿಸು. ನೀನು ಉಪಯೋಗಿಸದಿದ್ರೆ ನಾನು ಯಾರ ದಾಸಿ? ನಾನು ಹೆಣ್ಣು, ದಾಸಿಯಾಗಿದ್ದೇನೆ, ಉಪಯೋಗಿಸು ಅಂತ. ಏ ಧರ್ಮ ಅಂದಾನೆ, ಸಂಕಟ ಅಂದಾನೆ, ಎಲ್ಲಿದೆ ಧರ್ಮ? ಇಷ್ಟೇ ತಾನೆ ಇದೇ ಧರ್ಮ ಅಲ್ವಾ? ಮತ್ತೆ ನನ್ನ ಧರ್ಮ ಏನಿದೆ? ಬೇಡ, ನೀನು ರಾಜನ ಒಪ್ಪಿಗೋ. ರಾಜನಾಗಿ ಏನು ಹೇಳಿದೆ? ಯಾರಿಗೆಲ್ಲ ಬೇಕು ಅದನ್ನು ಕೊಡ್ತೇನೆ ಅಂತಲ್ವಾ. ನನಗೆ ನೀನು ಬೇಕು ಕೊಟ್ಬಿಡು, ನಿನ್ನ ಸಂಘ ಬೇಕು ಕೊಟ್ಬಿಡು, ಸಿಕ್ಕಿಬಿದ್ದ ಮಾತು ಉಳಿಸಿಕೊಂಡ. ಲೋಕಬಂಧುಷು ಮೇಘೇಶು, ಚೆನ್ನಾಗಿದೆ ಇದೆಲ್ಲ. ನಾನು ಹೇಳಿದೆ, ರಾಜರು ಅರ್ಥ ಮಾಡಿಕೊಂಡಾಗ ನಿಮಗೆ ಕಾವಿನ್ಯ ಎನ್ನುವುದರಲ್ಲಿ ಗಲಾಟೆ ಕಾಣುವುದಿಲ್ಲ. ಈ ಇದೆಲ್ಲ ದುಡಿಸುವ ರೀತಿಯೇ ಬಹಳ ಕಷ್ಟ, ಅರ್ಥ ಆಗುವುದಿಲ್ಲ. ಇದರಲ್ಲಿ ಕಾಮಿನಿ ಎನ್ನುವಲ್ಲಿ ತನ್ನ ಸ್ವಂತ ಬಯಕೆ ಎನ್ನುವುದು ತಪ್ಪ ಶರ್ಮಿಷ್ಠೆಗೆ? ನಾನು ಹೆಣ್ಣಾಗುವುದು ಬೇಡವಾ ಅಂತಾಳೆ ಅವಳು. ನಾನು ಹಣ್ಣಾಗ್ತಾ ಇದ್ದೇನಲ್ಲ ಈಗ, ಕಥೆಯನ್ನು ಕೇಳ್ತಾಳೆ, ಸರಿಯೇ. ಆಗ ಅವಳಿಗೆ ಕಾಮಿನಿ ಅಂತ, ಏ ಕೇವಲ ಸೆಲ್ಫ್ ಸೆಂಟರ್ಡ್, ನೀನು ಸ್ವಂತವನ್ನು ಮಾತ್ರ ಬಯಸ್ತಾ ಇದ್ದಿ, ನೀನು ಮಾತ್ರ ಹೆಣ್ಣಾಗಬೇಕೇನು ಕೇಳಿದರೆ, ನಾನು ಹೆಣ್ಣಾಗದೆ ಮತ್ತೆ ಉಪಾಯವೇ ಇಲ್ಲ, ನನಗೊಂದು ಗಂಡಿಲ್ಲದೆ ನಾನು ಹೆಣ್ಣಾಗೋದೆ? ಹೆಣ್ತನದ ಪ್ರದರ್ಶನ ನನ್ನಿಂದ ಹೇಗಾಗಬೇಕು? ಇದು ಈ ಪ್ರಶ್ನೆಗಳಿಗೆಲ್ಲ ಅದಕ್ಕೆ ಹೇಳಿ ನಾನು, ಇದು ಬಹಳ ಗಟ್ಟಿಮುಟ್ಟಾದ ಮಾತು, ಇದು ಅರ್ಥ ಆಗುವುದಿಲ್ಲ. ಆಯಾಮಗಳ ಬಾಗುವಿಕೆ ಬಹಳ ಚೆನ್ನಾಗಿದೆ ಇಲ್ಲಿ. ಅದರಿಂದ ಅನೇಕ ಮುಖಗಳಲ್ಲಿ ವ್ಯಾಖ್ಯಾನಗಳು ನಮಗೆ ತೊಂದರೆಗೀಡು ಮಾಡಿಯಾವು. ಕೆನ್ನೆ ತಟ್ಟಿಕೊಳ್ಬೇಕು ಅಂತ ಕಾಣುತ್ತೆ, ಕೆಲವೊಮ್ಮೆ ಕೆನ್ನೆಗೆ ತಟ್ಟುವ ಅಂತ ಕಾಣುತ್ತೆ. ಏನಾದರೂ ಗಂಡ ಅಲ್ವಾ? ಗಂಡ ಅಂದರೆ ಕೆನ್ನೆಗೆ ಹೆಸರು ರೀ ಸಂಸ್ಕೃತದಲ್ಲಿ. ಕೆನ್ನೆಗೆ ಸಂಸ್ಕೃತದಲ್ಲಿ ಹೆಸರು ಗಂಡ ಅಂತ, ಗಂಡಸ್ಥಳ ಅಂತಾರೆ. ಆದ್ದರಿಂದ ಏನಾದರೂ ಗಂಡ ಬೇಕೇ ಬೇಕಲ್ಲ. ಕೆನ್ನೆ ತಟ್ಟಿಕೊಳ್ಳಿಕ್ಕಾದರೂ, ಕೆನ್ನೆ ಪೂಸಿಕೊಳ್ಳಿಕ್ಕಾದರೂ, ಕೆನ್ನೆ ಚುಮ್ಮನಕ್ಕಾದರೂ ಒಂದು ಉಪಯೋಗಿಸಲಿಕ್ಕೆ, ಇದೆಲ್ಲ ಆಯಾಮಗಳು ಬಹಳ ಕಷ್ಟವಾದದ್ದು. ಮತ್ತೆ ನೀನು ಲೋಕಕ್ಕೆ ಉಪಕಾರಿ, ಲೋಕಕ್ಕೆ ಕೊಡ್ತೀಯ ಅನ್ನುವ ನೆಲೆಯಲ್ಲಿ ಕಾಮಿನಿಯ ಕೊರತೆ ಅಲ್ಲ. ಮತ್ತೆ ಕಾಮಿನಿಗೆ ಇನ್ನೊಂದು ನೋಟ ಇದೆ, ನೀನು ಊರಿನಲ್ಲೇ ತಿರುಗ್ತಾ ಇರುವವ, ಮನೆಗೆ ಯಾಕೆ ಬರ್ತಾ ಇಲ್ಲ? ಹೌದಲ್ಲ ಮತ್ತೆ? ಲೋಕ ಬಂಧುಷು ಮೇಘೇಶು, ನಿನ್ನ ದಾನಶೀಲತೆ, ನಿನ್ನ ಕೊಡುಗೈತನ, ನಿನ್ನ ಸಹಾಯ ಹಸ್ತ ಎಲ್ಲ ಊರಿನವರಿಗಾಯ್ತು, ನಮಗೆಲ್ಲಿ ಆಯಿತು? ಇದೇ ಅಲ್ಲ ನಿನಗೆ ಬೇಕಾದಷ್ಟು, ಹೊಟ್ಟೆ ತುಂಬುವಷ್ಟು ಆಯ್ತಲ್ಲ, ಇನ್ನೇನು ಕೇಳಿದರೆ? ಮತ್ತು ಹೊಟ್ಟೆ ಬರಲಿ, ಇನ್ನೂ ಹೊಟ್ಟೆ ತುಂಬಲಿ ಅಂತಾಳೆ ಇವಳಿ. ಕತೆ ಆಯ್ತಲ್ಲ, ಎಷ್ಟರವರೆಗೆ ಅಂದರೆ ಅದು ಕೇಳಿದ್ದು ನಾವು. ಯಾವತ್ತು ಹೆಣ್ಣು ಹೆತ್ತು ಸೋತದ್ದಿಲ್ಲ, ಮತ್ತೆ ಹೊತ್ತು ಸೋತದ್ದಿರಬಹುದು ಅಂತ. ಆ ನೆಲೆಯಲ್ಲಿ ಕಾಮಿನ್ಯ ಅಂದರು, ಬೇಕುಗಳು ಇನ್ನೂ ಬೇಕು, ಮತ್ತೂ ಬೇಕು, ಮಗದಷ್ಟು ಬೇಕು, ಮತ್ತೊಬ್ಬರಿಗೆ ಇರದಷ್ಟು ಬೇಕು ನಮಗೆ. ನಿಮ್ ಖಾಲಿಯಾಗತ್ತೆ ಕೇಳಿದ್ರಿಲ್ಲ ಅಂತಾರೆ ಅವರು, ಗುಣಿಸು ಅಂತ ಮತ್ತೆ ಸಂಪಾದನೆ ಮಾಡ್ತಾರೆ. ಆದರೆ ಲೋಕ ಬಂಧು ಅನ್ನುವಲ್ಲಿ ಇನ್ನೊಂದು ಅರ್ಥ, ಬಹಳ ವಿಚಿತ್ರವಾದ ಒಂದು ಅರ್ಥ. ಅಂದರೆ ನಾನು ಲೋಕ ಶಬ್ದವನ್ನು ಯಾಕೆ ಆಗಿದ್ದು ಅಂತವ್ರು, ಪ್ರಜಾಬಂಧುಷ ಆಗ್ಬೋದು ನೋಡಿ, ಈ ಶಬ್ದ ಬದಲಾಯಿಸ್ಲಿಕ್ಕೆ ಬರ್ತದೆ ಅಂತ. ಪ್ರಜಾಬಂಧುಷು, ಜನಬಂಧುಷ ಎಲ್ಲ ಲೋಕ ಯಾಕೆ, ಲೋಕರ ದರ್ಶನ ಅಂತ. ಶಾಸ್ತ್ರ ಬಂಧುಷು ಅಂತ ಅರ್ಥ. ಇವ ಓದ್ತಾ ಇರ್ತಾನೆ ಮಾರೇರೆ, ಕಲಿತಾ ಇರ್ತಾನೆ, ಹಾಗಾಗಿ ಬಂದರೂ ಮಲಗಿ ಬಿಡ್ತಾನೆ, ಇದ್ರೂ ಪುಸ್ತಕ ಹಿಡಿತಾನೆ. ಹೌದಲ್ಲ ಮತ್ತೆ? ಇದು ಕಷ್ಟವೇ. ಯಾರನ್ನು ಓಲೈಸಬೇಕು? ಪುಟ ತಿರುಗಿಸುವವನಿಗೆ ಯಾವುದೇ ಪಾಠ ಅರ್ಥ ಆಗುವುದಿಲ್ಲಲ್ಲ, ಮನೆ ಎದ್ದು ಕೇಳ್ತಾರೆ. ಲೋಕ ಬಂಧುಷು ಮೇಘೇಶು ವಿದ್ಯುತ ಚಲ ಸೌರದ. ಮಿಂಚಿಗಿಂತ ಬಹಳ ಚಂಚಲೆಯರಾಗಿ ನಿಂತ ಕಾಮಿನಿಯರು ಓದುತ್ತಿರುವವರ ಮನೆಯಲ್ಲಿ ಹೆಚ್ಚು ಹೊತ್ತು ಇರುವುದಿಲ್ಲ. ಚೆನ್ನಾಗಿದೆ. ಯಾಕೆ? ಅವರು ಕಾಮಿನ್ಯ, ಅವರು ಬಯಗೆ ಗೂಡುಗಳು, ಬೇಗುಗಳು ಕಾಣುತ್ತವೆ. ಆದ್ದರಿಂದ ಅವರ ಯೋಚನೆಗಳು, ಅವರ ಆಸೆಗಳು ಕೇವಲ ಓದ್ತಾ ಡಿಗ್ರಿ ಪಡೆಯುತ್ತಾ
ಅದಕ್ಕೆ ಹಿಂದಿನವರ ಗುರುಕುಲ ಪದ್ಧತಿಯಲ್ಲಿ ಮಾಡಿದ್ದು 12 ವರ್ಷ ಓದು, 8ರಿಂದ 12ರವರೆಗೆ 20 ಆಗ್ತದೆ, ಮತ್ತು ಹೋಗು ಸಮಾವರ್ತನ ಮಾಡಿಕೋ ಅಂದರೆ ಸಮ ಆಗ್ತದೆ ಒಮ್ಮೆ ನೀನು ಸಮಾವರ್ತನ ಮಾಡಿಕೋ ಮತ್ತು ವಿವಾಹ ಆಗು, ಬೇಡ ಮತ್ತೆ ಕಲಿ, ಮತ್ತೆ 12 ವರ್ಷ ಕಲಿ, ಮತ್ತು ನಿನಗೆ 32 ದಾಟುತ್ತೆ ಆಗ ಬೇಕು ಕಾಣಿಸುತ್ತಾ ಮತ್ತೊಮ್ಮೆ ಸಮಾವರ್ತನಕ್ಕೆ ಹೋಗು, ಹೊರಡು, ವಿವಾಹ ಆಗು, ಬೇಡ ಮತ್ತು ಕಲಿ 12 ವರ್ಷ ಪರವಾಗಿಲ್ಲ, ಮತ್ತೆ 44 ದಾಟ್ತದೆ ದಾಟ್ಲಿ, ಮತ್ತೆ ಹೋಗ್ತೀಯ ಹೋಗು, ಇನ್ನೂ ಗೂಳಿ ಉಂಟು ತೊಂದರೆ ಇಲ್ಲ, ಗೋಡಾಯ ಮೈದಾನ ಅಂತ ದಾರಿ ಇದೆ, ಬಾರ ಉಂಟು ಹೊರಡು, ಇಲ್ಲ ಬೇಕ ಓದು ಮುಂದು, ಮತ್ತೆ ಮುಂದುವರಿಸು, ಮತ್ತೆ ಹೋಗ್ಲಿಕ್ಕೆ ಬರೋದಿಲ್ಲ ನೀನು, ಮತ್ತೆ ಹೋಗುದಿಲ್ಲ ನೀನು, ಒಮ್ಮೆ ಓದಿ ಹೋದರೆ ಮತ್ತೆ ಬರಬಾರ್ದು, ನೀನು ಓದದೇ ಇದ್ದರೆ ಓದ್ಲಿಕ್ಕೆ ಕೂತ್ಬಿಡು, ಎರಡರಲ್ಲಿ ಒಂದು. ಇದೇನಾಗುತ್ತೆ ಅಂದರೆ ಪದವಿ ಮಾಡುವುದು, ಇನ್ನೊಂದು ಪದವಿ ಪಡೆಯುವುದು, ಮತ್ತು ಮಹತ್ತರ ಶಿಕ್ಷಣ ಅಂತ ಮೇಲಿನ ಕತೆ ಅಂತ, ಅಧ್ಯಯನಕ್ಕೆ ತೊಡಗಿದಾಗ ಕೆಲಸಕ್ಕೆ ಹೋದಾಗ ಮುಂದೇನು ಬಡ್ತಿ ಸಿಗುತ್ತೆ, ಬಡ್ಡಿ ಸಿಗುತ್ತೋ ಬಡ್ತಿ ಸಿಗುತ್ತೋ ಏನೋ ಆಗುತ್ತೆ, ಅಧಿಕಾರದ ದಾಹ, ದುಡ್ಡಿನ ಅಮಲು, ಜೊತೆಯಲ್ಲಿ ಪ್ರಸಿದ್ಧಿಯ ಮೋಹ, ಇದಕ್ಕಾಗಿ ಮನೆ ಸಾಯ್ತದೆ. ಹೇಗೆ ಟ್ರಾನ್ಸ್ಫರ್ ಇರುತ್ತೆ, ತಿರುಗಾಟ ಇರ್ತದೆ, ಪರೀಕ್ಷೆ ಬರೀಬೇಕಾಗತ್ತೆ, ಓದಬೇಕಾಗತ್ತೆ. ಲೋಕ ಬಂದು ಹಿಂದೆ ಹೇಳಿದದೇ ಗೆರೆ, ನಾಭ್ಯಸ್ಯಮಾನಾಹ ಶ್ರುತಯ ದ್ವಿಜಯಿ ಕಾಲಹತ ಇವ. ಒಳ್ಳೇದು ಓದುವುದಿಲ್ಲ ಜನ, ಅದು ಕಷ್ಟ. ಓದುದೇನು ಕೇಳಿದರೆ ಇಂಥ ಪರ್ಕಟ್ಟೆ. ಹೊರಗಿನ ಸಾಹಿತ್ಯ ಓದಿಕೊಳ್ಳುತ್ತಾನೆ, ಹೊರಗಿನ ಕತೆ ಓದ್ತಾನೆ, ದುಡ್ಡು ಮಾಡುವ ಯೋಚನೆ ಕಲಿತಾನೆ. ಎಲ್ಲ ನಮ್ಮದು ಶಿಕ್ಷಣ ವಿದ್ಯಾಲಯಗಳದ್ದು ಅತ್ಯಂತ ಎತ್ತರದ ಶಿಕ್ಷಣಗಳು ಇರುವುದೇನು, ಹೇಗೆ ಮೋಸ ಮಾಡಿ ದುಡ್ಡು ಮಾಡುವುದು ಹೇಳಿಕೊಡೋದು ಚೆನ್ನಾಗಿರುತ್ತಾನೆ. ನಕಲಿ ATM ತಯಾರು ಮಾಡುವಷ್ಟು ನಾವು ಬುದ್ಧಿವಂತರಾಗಿದ್ದರೆ, ಆಹ್, ಸ್ಕಿಮಿಂಗ್ ಮಿಷನ್ ಇಟ್ಟು ಅದನ್ನು ವ್ಯವಸ್ಥೆಗೊಳಿಸಿ ಕ್ಯಾಮರಾ ಹಿಡನ್ ಮಾಡಿ ATM ನಕಲಿ ಡುಪ್ಲಿಕೇಟ್ ಇನ್ನೊಂದು ಹೇಗೆ ಮಾಡಬೇಕು ಅಂದರೆ ಎಷ್ಟು ಅವನದ್ದು ವಸ್ತುಗಳು ಪಡಿಬೇಕು ನೋಡಿ, ನಂಬರ್, ಪಾಸ್ವರ್ಡ್, ಅವನ ಡೇಟಾ, ಅವನ ವಿಳಾಸ ಎಲ್ಲ ಇವೆಷ್ಟನ್ನು, ಯಾವುದು ರಿಜಿಸ್ಟ್ರಿ ಆಗಿದೆ ಅದಷ್ಟನ್ನು ಕದ್ದು ವ್ಯವಸ್ಥೆ ಮಾಡಿ ಅದು 10 ಕಡೆಯಲ್ಲಿ ಡ್ರಾ ಮಾಡುವಷ್ಟು, ಆ ಅದ್ಭುತ ಕೈಚಳಕೆ. ನನ್ನ ಒಂದು ದೇಶ ಅಲ್ಲ, ಎಲ್ಲ ದೇಶ ಒಟ್ಟಾಗುತ್ತೆ, ಆಗ ನೈಜೀರಿಯಾ, ಆಚೆ ನೆದರ್ಲ್ಯಾಂಡ್ ಎಲ್ಲ ಸೇರಿಕೊಳ್ತಾರೆ. ಎಷ್ಟು ಚೆನ್ನಾಗಿ ಆಯಿತು ನೋಡಿ, ಭಾಳ ನಮ್ಮನ್ನೇ ಹತ್ತಿರ ನಮ್ಮ ರಾಜ್ಯದಲ್ಲಿ ಆದಂಥ ಘಟನೆಗಳಿವು. ಹಾಗಾದರೆ ನಮ್ಮ ಶಿಕ್ಷಣ ಎಷ್ಟು ಬರ್ತಾ ಇದೆ? ಸ್ಫೋಟಕ ಸಾಮಗ್ರಿಗಳ ತಯಾರು ಹೇಗೆ? ಹೊರಗೆ ಕಾರ್ಖಾನೆಯಲ್ಲಿ ತಯಾರಾಗುವುದಕ್ಕಿಂತ ಜಾಸ್ತಿ ಜೋರಿನ ಮದ್ದುಗುಂಡುಗಳನ್ನು, ಪಿಸ್ತೂಲ್ಗಳನ್ನು ತಯಾರು ಮಾಡುತ್ತೇವೆ ನಾವು ಒಳಗಿಂದ, ಏನೂ ಇಲ್ಲದೆ, ಮನೆ ಸಣ್ಣ ಪುಟ್ಟ ವಸ್ತುಗಳಿಂದಲೇ ಎಷ್ಟು ಜೋರಿ ಇರ್ತದೆ ಆಗ. ಹಾಗಾದರೆ ನಮ್ಮ ಮೆಕ್ಯಾನಿಸಮ್ ಆಗಲಿ, ನಮ್ಮ ITBT ಆಗಲಿ, ಈ ವಿಜ್ಞಾನ ಎಷ್ಟು ಭೂಗತವಾಗಿ ಬೆಳೀತಾ ಇದೆ ಅಂತ ರಹಸ್ಯವಾಗಿ. ಹೊರಗಿನಿಂದ ಖಾಲಿ ನಾವೊಂದು 10-20% ಮುಂದಿದ್ದೇವೆ ದೇಶ ರಕ್ಷಣೆಗೋಸ್ಕರ ತಯಾರು ಮಾಡಿದ ವೆಪನ್ಸ್ಗಳ ಜೊತೆಯಲ್ಲಿ, ಆದರೆ ಅದರ ಅಡಿಯಲ್ಲಿ ದೇಶ ನುಂಗ್ಲಿಕ್ಕೆ ಭಕ್ಷಣೆಗಾಗಿ ತಯಾರು ಮಾಡಿದ ಮತ್ತು 70-80% ಮುಖ್ಯವಾದ ಸ್ವತ್ತುಗಳನ್ನು ಯಾವ ವಿಜ್ಞಾನದ ಆಧಾರದಲ್ಲಿ ತಯಾರಿಸಿದರು? ನೀವತ್ತು ಕಳ್ಳರಿಗೆ ಹೇಳಿ ಕೊಪ್ಪರಿಗೆ ಇದೆ ಅಂತ ಚಂದ್ರಲೋಕಕ್ಕೆ ಅವರು 10 ದಿನದಲ್ಲಿ ಹೋಗಿ ಬರ್ತಾರೆ. ಆಗ್ತದೆ ಅವರಿಗೆ, ಆಗ ದಕ್ಷಿಣ ಧ್ರುವ ಇಲ್ಲ, ಉತ್ತರ ಧ್ರುವ ಇಲ್ಲ ಅವರಿಗೆ, ಆಗ ಚಳಿಯೂ ಇಲ್ಲ, ಸೆಕೆಯೂ ಇಲ್ಲ ಅವರಿಗೆ, ಆಗ್ತದೆ. ಯಾಕೆ ಅವರಲ್ಲಿ ಅಷ್ಟು ಸೈನ್ಸ್ ಮುಂದೆ ಇದೆ, ಛಲ ಇದೆ, ಉತ್ಸಾಹ ಇದೆ, 24 ಗಂಟೆಯೂ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಇಂಟ್ಯೂಷನಲ್ಲಿ ಅವೇಕ್ ಆಗ್ತಾರೆ, ಅವರು ಎಚ್ಚರ ಆಗ್ತಾರೆ. ಅದೇ ಈ ವಿಜ್ಞಾನಿಗಳು ಪಡಿಬೇಕು ಹೊಡಿಬೇಕು ಅಂದಾಗ, ಹೌದಾ, ನಾನು ಸ್ಕೆಚ್ ಆಗ್ತೇನೆ, ಅದಕ್ಕೆ 1 ವಾರ ಬೇಕು ಅವರಿಗೆ, ಮತ್ತೆ ಎಲ್ಲಿದ್ದಾನೆ ಚಂದ್ರ ಮೆನ್ಷನ್ ಮಾಡಲಿಕ್ಕೆ ಮತ್ತೆ 2 ತಿಂಗಳು ಬೇಕು ಅವರಿಗೆ, ಅಷ್ಟೊತ್ತಿಗೆ ಬೇರೆ ರಾಶಿ ಹೋಗಿರ್ತಾನೆ, ಆದ್ರೆ ಗಮ್ಮತ್ತಿರುತ್ತೆ. ಅವರು ಪ್ರೋಸೆಸ್ ಪ್ರಕಾರ ದಿನಕ್ಕೆ 4 ಗಂಟೆ ಕೆಲಸ, ಬಂದು ಹೋಗುವುದು ಲೆಕ್ಕಾಚಾರ ಉಂಟು, ಅದರಲ್ಲಿ ಕಾಫಿ ಕುಡಿಯುವುದು 20 ನಿಮಿಷ ಸೇರಿಸಬೇಕು ಎಲ್ಲ ಇಟ್ಟುಕೊಂಡು, ಅವನಾಗಲ್ಲ 24 ಗಂಟೆಯೂ ನಿದ್ದೆಯಲ್ಲಿಯೂ ಲೆಕ್ಕಾಚಾರ ಮಾಡ್ತಾ ಇರ್ತಾನೆ. ಎಷ್ಟು ಬೇಗದಲ್ಲಿ 4 ಜನರಿಗೆ ಹೇಳಿದ್ದೇವೆ ನಾವು, ಗೊತ್ತಾಗದಂತೆ, ಒಬ್ಬನಿಗೊಬ್ಬನಿಗೆ ಗೊತ್ತಿಲ್ಲ ಯಾರಿಗೆ ಹೇಳಿದ್ದೇವೆ ಅಂತ, 4 ಜನರಿಗೆ ಹೇಳಿದ್ದೇವೆ, ಕೊಪ್ಪರಿಗೆ ಇದೆ, ತೆಗೀರಿ ಅಂತ ನಿಮಗೆ ಅಂತ. ಈಗ 4 ಜನರಲ್ಲಿ ಸ್ಪರ್ಧೆ ಉಂಟು, ಯಾರಿಗ್ಯಾರು ಗೊತ್ತಿಲ್ಲ, ಯಾರು ಆದಷ್ಟು ಬೇಗ ಅದನ್ನು ಇನ್ವೆನ್ಷನ್ ಮಾಡಿ ಹೊರಗೆ ಎಸೆಂಬಲ್ ಮಾಡ್ತಾನೆ, ತಯಾರಿಸ್ತಾನೆ, ಅವನಿಗೆ ಸಿಗುತ್ತೆ. ಈಗ ನೋಡಿ, ವಾಯ್ದೆ 2 ತಿಂಗಳು ಕೊಟ್ಟಿದ್ದೇವೆ, ಆದರೆ 15 ದಿನದಲ್ಲಿ ಹೋಗಿ ಬಂದಾಗಿರ್ತದೆ, ಯಾರು ಹೋಗಿ ಬಂದದ್ದು ಹೇಳುದಿಲ್ಲವ, ಮತ್ತೆ ಎಷ್ಟಕ್ಕಿದ್ದು ಕೇಳಿದ್ರೆ ನೀವು ಬಿಟ್ಟು ಕೊಡಿರಯ್ಯ, ಹೊರಗೆ ಗಮ್ಮತ್ತಿರುತ್ತೆ, ದರೋಡೆಕೋರರಿಗೆ ಕೊಡಿ, ನೆಲದ ಅಡಿಯಲ್ಲಿ 100 ಮೀಟರ್ ಅಡಿಗೆ ಹೋದಾರ ಅವರು, ಹೋಗಿ ಬರ್ತಾರೆ, ಉರುಸಿರು ಕಟ್ಟೋದಿಲ್ಲ ಅವರಿಗೆ, ಆಮ್ಲಜನಕ ಇಲ್ಲದೆ ಹೋಗ್ತಾರೆ, ಅದಕ್ಕೆ ಯೋಗ ಕಲಿತಾರೆ ಅವರು. ಏನು ಗಮ್ಮತ್ತು ನೋಡಿ, ನಮಗೆ 1 ಅಡಿ ಹೋಗಲಿಕ್ಕೆ ಆಮ್ಲಜನಕ ಸಿಲಿಂಡರ್ ಮೊದಲು ಕಳಿಸ್ಬೇಕು, ಮತ್ತೆ 2 ಜೇಡವನ್ನು ಕಳಿಸಿ ಬರಬೇಕು, ಅದು ಸತ್ತರೆ ನಾವು ಹೋಗ್ಲಿಕ್ಕಿಲ್ಲ, ಅದು ಬದುಕಿದ್ರೆ ಮತ್ತೆ ನಮ್ದು ಮತ್ತೆ ಇಲಿ ಕಳಿ ಅದಾದಂದ್ರೆ ಇಲಿ ಕಳಿಸಿ ನೋಡ್ತೇವೆ. ಈ ಎಲ್ಲ ಮಾಡಿ ನೋಡುವಾಗಲೇ 3 ವರ್ಷ ಆಗ್ತದೆ, ಮತ್ತೆ ಈ ಚೆನ್ನಾಗಿರುತ್ತೆ.
ಅದಕ್ಕೆ ಇಲ್ಲಿ ಲೋಕಬಂಧು ಕೆಟ್ಟ ಶಾಸ್ತ್ರಗಳ ಅಧ್ಯಯನ ಅಂದರೆ ಎಷ್ಟು ಜೋರು ಇರ್ತದೆ. ನಾಭ್ಯಸ್ಯಮಾನಾಹ ಶ್ರುತಯ ದ್ವಿಜಯಿ ಕಾಲಹತ ಇವ, ಈ ಕಾಲದ ಹೊಡೆತದಿಂದಾಗಿ ಶ್ರುತಿಗಳನ್ನು ಓದುವವರು ಇಲ್ಲ ಆಗಿದೆ ಅಂದ್ರು. ಮತ್ತೇನು ಓದ್ತಾರೆ? ವಿಕೃತ ಸಾಹಿತ್ಯಗಳನ್ನು ಅಭ್ಯಾಸ ಮಾಡುತ್ತಾನೆ. ಪತಂಜಲಿ ಹೇಳಿದ ವಿಕೃತ ಬಂಧನೆ ಪ್ರತಿಪಕ್ಷ ಭಾವನಂ ಅಂತ ಅವನ ಸೂತ್ರ. ಯಮನಿಯಮಗಳ ಬಗ್ಗೆ ನಾವು ಮಾತಾಡಿದರೆ ಅವ ಹೇಳುತ್ತಾನೆ, ಯಮನಿಯಮಗಳ ಬಗ್ಗೆ ವಿರೋಧವಾಗಿ ಮಾತಾಡ್ತಾರೆ ಕೇಳಿದಿರಾ ಅಂದರು. ಇವತ್ತು ನಡೆಯುವುದೆ ಅದೇ. ಆವತ್ತು ಪತಂಜಲಿ ಹೇಳಿದ ಯೋಗ ಸೂತ್ರ, ಯೋಗ ಸೂತ್ರ ನಮಗೆ ಕಲೀಲಿಕ್ಕೆ ಮಾತ್ರ ಅಲ್ಲ, ಯೋಗ ಸೂತ್ರ ಆಗತಕ್ಕ ಬಾಧೆಯನ್ನು ನಿವೃತ್ತಿಗೊಳಿಸುವ ಪ್ರಯೋಗ ಸೂತ್ರ ಅದು. ಅದು ನಮಗೆ ಗೊತ್ತಿಲ್ಲ. ಯೋಗ ಅಂದರೆ ಉಪಾಯ, ಯೋಗ ಉಪಾಯ ಉದ್ದಿಷ್ಟ ಅಂತ. ಇನ್ನೊಬ್ಬರನ್ನೇ ಹಾಗೆ ಒಬ್ಬ ಭಾರಿ ಯೋಗ ನಿಷ್ಣಾತನಾಗಿ ತನ್ನ ದೇಹದ ಬಗ್ಗೆ ಕಸುವನ್ನು ಸಿದ್ಧಿಯನ್ನು ಸಂಪಾದನೆ ಮಾಡಿದ್ದಾನೆ ಅಂದರೆ ಎದುರು ಕೂತವನ್ನು ಬೆಟ್ಟ ಮೈ ಮೇಲೆ ಹಾಕಿದ್ರೆ ಇವನು ಹುಡಿಯಾಗುವುದಿಲ್ಲ. ಅಣಿಮ ಲಗಿಮ ಗರಿಮ ಎಲ್ಲ ಕತೆ ಅದು. ಅದನ್ನು ಯೋಗ ಇನ್ನೊಬ್ಬರನ್ನು ಮಣಿಸ್ಲಿಕ್ಕೆ ಬೇಕಾದ ಸಾಹಿತ್ಯವನ್ನು ಪಡೆದಿದೆ, ಅದು ಹೇಳಿ ಕೊಡುವುದಿಲ್ಲ ಅವರಿಗೆ. ಅವ ಹೇಳುತ್ತಾನೆ, ನೀವು ಯಮವನ್ನು ಹೇಳಿದ್ರಿ, ನಿಯಮ ಹೇಳಿದ್ರಿ, ಅಹಿಂಸಾ ಸತ್ಯಂ ಅಸ್ತೇಯಂ ಬ್ರಹ್ಮಚರ್ಯ ಪರಿಗ್ರಹವು ಯಮಾಹ ಶೌಚಂ ತಪಃ ತುಷ್ಟಿ ಸ್ವಾಧ್ಯಾಯ ಹರಿಭೂಷಣಂ. ಯಮನ ಮತ್ತು ನಿಯಮ ಹೇಳಿದ್ರಿ, ಇದರ ವಿರೋಧ ಯೋಚನೆ ಮಾಡಿದ್ದೀರಾ? ಅಹಿಂಸಾ ಹಿಂಸೆ ಅಂತ ಒಂದು ಕೇಳಿದ್ದೀರಾ? ಇವತ್ತು ಲೋಕದಲ್ಲಿ ಇರುವುದು ಹಿಂಸೆ, ನೀವು ಹೇಳೋದು ಅಹಿಂಸೆ ಅಂತ ಶಬ್ದ. ಲೋಕದಲ್ಲಿ ಇರುವುದು ಸುಳ್ಳು, ನೀವು ಹೇಳೋದು ಸತ್ಯ. ಲೋಕದಲ್ಲಿ ಸುಳ್ಳಿಲ್ಲ ಆದರೆ ಕೋರ್ಟ್ ಇಲ್ಲ, ನ್ಯಾಯಾಲಯ ಇಲ್ಲ, ಬೇಕಾಗಿಲ್ಲ. ಲೋಕದಲ್ಲಿ ಸುಳ್ಳಿಲ್ಲ ಸತ್ಯವೇ ಆದರೆ ನ್ಯಾಯಾಲಯ ಯಾಕೆ ರೀ? ಕೋಟಿಗಟ್ಟಲೆ ವಕೀಲರು ಯಾಕೆ? ವಕೀಲರು ದೇಶದ ಎಚ್ಚರವನ್ನು ಅವರ ಜತೆಯಲ್ಲಿ ನಡೆದ ಸಂಘರ್ಷವನ್ನು ನಿಲ್ಲಿಸಲು ಕೆಲಸ ಮಾಡೋ ಬದಲಿಗೆ ಅದನ್ನು ಬೆಳೆಸಲು ಪ್ರೋತ್ಸಾಹಿಸ್ತಾರೆ. ಯಾಕೆಂದರೆ ಅವ್ರು ಬದುಕುದು ಯಾವುದೇ? ಮತ್ತೆ ನೀವು ಮಾರ್ಯರ ಗಲಾಟೆ ಮಾಡೋದು ನಿಲ್ಲಿಸಿ ಅಂತ ನಾವು ಒಂದೊಮ್ಮೆ ಕೊಡುವುದೇ ಆಗಿದ್ದರೆ ನಮ್ಮ ಹೊಟ್ಟೆ ಅಂತ ಮಾಡ್ತದೆ. ಅದರಿಂದ ಆಸ್ಪತ್ರೆ ಉದ್ಘಾಟನೆ ಮಾಡುವಾಗ ಮಹಾಮಹಿಮರು ಸಂತರು ಮಂತ್ರಾಕ್ಷರ ಹಾಕುವಾಗ ಹೇಳುವುದೇನು? ದಿನನಿತ್ಯ ಗಿಜಿಗಿಜಿ ಇಲ್ಲಿ ಜನ ಬರಲಿ ಎಂದ ರೋಗಿಗಳು. ಮತ್ತೆಂದ ಆಸ್ಪತ್ರೆ ಉದ್ಘಾಟನೆಯಲ್ಲಿ ಉಂಟು ಆಶೀರ್ವಚನ ಕೇಳಿ ಯೋಚನೆ ಮಾಡಿ. ಅವ್ರು ಏನು ಹೇಳಬೇಕಿತ್ತು? ಇದು ಬೇಗನೆ ಮುಚ್ಚಬೇಕು ಅಂತ ಹೇಳಬೇಕು. ಹೇಳ್ಯಾರ? ಹೇಳಿದ್ರೆ ಹೇಳುವುದಾಗಿದ್ರೆ ಅವನು ತೆರೀತಾನ ಪಾಪ, ಇನ್ವೆಸ್ಟ್ ಮಾಡ್ತಾನ ಆ ಇನ್ಸ್ಟ್ರೂಮೆಂಟ್ಗಳಿಗೆಲ್ಲ, ಕಲಿತು ಬರ್ತಾನ? ಇದು ನಮ್ಮ ದುರಂತ. ಆದ್ದರಿಂದ ಎಲ್ಲಿಯೂ ಸಹ ವಕೀಲರಲ್ಲ ಸ್ಲೋಗನ್ ಅಲ್ಲಿ ಅವರ ಸಂಘ ಸಂಸ್ಥೆಯಲ್ಲಿ ಸಹಾಯ ಹಸ್ತ ಅಂತ ಇಲ್ಲ, ಎರಡು ನಾಲಿಗೆ ಅಂತಲೇ ಅವರದ್ದು ಲೋಗೋ. ನಾವು ಎರಡೂ ಕಡೆ ಇದ್ದೇವೆ, ನಾವು ಎರಡು ರೀತಿಯಲ್ಲಿ ಮಾತಾಡ್ತೇವೆ, ನಮ್ಮಲ್ಲಿ ಯಾವುದೇ ಏಕ ಇಲ್ಲ, ಒಂದು ಅಭಿಪ್ರಾಯ ಇಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಯ ಕುರುನಂದನ ಇಲ್ಲ. ಇಲ್ಲಾಂದ್ರೆ ಅವ್ರು ಕೇಳ್ತಾರೆ, ಮತ್ತೆ ನಾವು ಬದುಕುವುದು ಹೇಗೆ ಹೇಳಿ? ಅವರು ಬದುಕುವುದರಿಂದರೆ ನ್ಯಾಯಾಲಯ ಬದುಕ್ತದೆ. ನ್ಯಾಯಾಲಯಕ್ಕೆ ಸ್ವಂತಿಗೆ ಇಲ್ಲ, ನ್ಯಾಯಾಧೀಶರು ಕೂತೆಂದು ಗುದ್ದುವುದಾ ಸುತ್ತಿಗೆಯನ್ನು ಅವರಿಲ್ಲದಿದ್ದರೆ? ಅವರಿಲ್ಲ ಅಂತಾದರೆ ನ್ಯಾಯಾಲಯ ಮುಚ್ಚಬೇಕು, ಹೌದಲ್ಲ ಮತ್ತೆ? ಆದ್ದರಿಂದ ಯುವ ಬಹಳ ಜೋರಾಗಿ ಪತಂಜಲಿ ಇದು ಮಾತಾಡಿದ ಆವತ್ತು, ನೀನು ಯಮವನ್ನು ವಿರೋಧವಾಗಿ ನೋಡದೇ ಇದ್ದರೆ ನಿನಗೆ ಯಾವತ್ತೂ ಯೋಗ ಅರ್ಥ ಆಗಲಿಕ್ಕಿಲ್ಲ ಅಂದ. ನನಗೆ ತುಂಬ ಖುಷಿಯಾಗುತ್ತೆ. ಸತ್ಯ, ನಾನು ಸುಮ್ಮನೆ ಇದನ್ನೆಲ್ಲ ವಿವರಿಸುವುದಿಲ್ಲ, ಬಿಟ್ಟು ಬನ್ನಿ. ಸತ್ಯಂ ಅಸ್ತೇಯಂ, ಕಳ್ಳರಿಲ್ಲದಿದ್ದರೆ ಮತ್ತೆ ಜೈಲಿ ಎಲ್ಲಿ ಉಂಟು? ಹೌದಲ್ಲ ಮಾರೇರಿ, ನಮ್ಮ ದೇಶ ಹೆಗ್ಗಣಗಳ ಸಾಕುವುದು ಅಂದರೆ ಕಳ್ಳರನ್ನು ಜೈಲಲ್ಲಿ ತುಂಬಿಸಿ ಮೂರು ಹೊತ್ತು ಊಟ ಕೊಡು. ಅವರು ಯೋಗ ಪಾಠ ಮಾಡಿ ಒಂದೇ ಹೊತ್ತು ಊಟ ಕೊಡಿ, ಅದೇ ಯಾರು ಕೇಳ್ತು? ಜೈಲು ತುಂಬಿಸಿದವರಿಗೆ ಐಷಾರಾಮ ಕುರ್ಚಿ ಕೊಡ್ತಾರೆ, ಟಿ ವಿ ಕೊಡ್ತಾರೆ, ಮಾಕ್ಸ್ ಕೊಡ್ತಾರೆ, ಆಕ್ಸಿಜನ್ ಕೊಡ್ತಾರೆ. ಆ ಏನು ಗಮ್ಮತ್ತಿರುತ್ತೆ? ಏನು ಬೇಕಾದರೂ ಸವಲತ್ತು ಕೊಡ್ತಾರೆ ಅವರಿಗೆ. ದೊಡ್ಡ ಆಸ್ಪತ್ರೆಯನ್ನೇ ಅಲ್ಲಿ ಕಡ್ತಾರೆ ಅವರು, ಮತ್ತೆ ಅವರಿಗೆ ಜೈಲು ಎಂಥದಕ್ಕೆ? ಅರ್ಥ ಆಗುವುದಿಲ್ಲ. ನಾವು ಅದಕ್ಕೆ ಹೇಳಿದ್ದು, ಸತ್ಯಂ ಅಸ್ತೇಯಂ ಬ್ರಹ್ಮಚರ್ಯ ಪರಿಗ್ರಹೋ ಯಮಾಹ ಶೌಚಂ ತಪಃ ತುಷ್ಟಿ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ ಒಳ್ಳೆಯ ಸು ಅಧ್ಯಯನ ಅಂತ, ಒಳ್ಳೆಯ ಶಾಸ್ತ್ರಗಳ ಅಭ್ಯಾಸ ನಾವು ಮಾಡಿಸ್ತೇವ? ಅದಕ್ಕೆ ಗ್ರ್ಯಾಂಟ್ ಉಂಟ? ಅದಕ್ಕೆ ಎಲ್ಲಿಯಾದರೂ ಸಹಾಯ ಕೊಡ್ತಾರ? ಅದಕ್ಕೆ ಎಲ್ಲಿ ಎಜುಕೇಷನ್ ಲೋನ್ ಅಂತ ಒಂದುಂಟ? ಒಬ್ಬ ವೇದ ಓದ್ತೇನೆ ಅಂತಾನೆ, ಒಂಚೂರು ಎಜುಕೇಷನ್ ಲೋನ್ ಬೇಕಿತ್ತು ಹೇಳಿದರೆ ಎಂತ ವೇದ ಯಾವ ಯೂನಿವರ್ಸಿಟಿಯಲ್ಲಿ ಎಂತದಕ್ಕೆ? ಆಗುದಿಲ್ಲ ಅಲ್ಲ ಹೇಳ್ತಾರೆ. ಎಂತ ಮಾಡ್ತೀಯ ನಾಳೆ? ಅದಕ್ಕೆ ಉದ್ಯೋಗ ಇಲ್ಲಲ್ಲ, ನೀನು ಹಿಂದೆ ಕೊಡುದು ಯಾವಾಗ? ಹೌದಲ್ಲ ಮತ್ತೆ, ನೀವು ಇಂಜಿನಿಯರ್ ಕಲಿತೀರಾ, 10 ಲಕ್ಷ ಕೊಡ್ತಾರೆ ಅವರು 2%. ನೀವು 5 ವರ್ಷದ ನಂತರ ಕೊಡಿ, 10 ವರ್ಷದ ನಂತರ ಕೊಡಿ, ಇವರು ಗ್ಯಾರಂಟಿ ವೃತ್ತಿ ಮಾಡ್ತು. ವೇದ ಓದ್ತೇನೆ ಹೇಳಿದ ತಕ್ಷಣ, ಸಂಸ್ಕೃತ ಓದ್ತೇನೆ ಹೇಳಿದ ತಕ್ಷಣ ನೀನು ಮತ್ತೆಂತ ಮಾಡ್ತಿ ಕೇಳ್ತಾರೆ. ತೀರ್ಥ ಕೊಟ್ಟರೆ ನಿನಗೆ ಕಾಣಿಕೆ ಎಷ್ಟು ಬರ್ತದೆ ಅಂತಾರೆ ಅವರು. ದಕ್ಷಿಣ ಎಷ್ಟು ಕೊಡ್ತಾರೆ? ಹೌದಲ್ಲ, ಇಲ್ಲ ಅವ ತೀರಿಸುವುದು ಯಾವಾಗ? ವೃತ್ತಿಯಲ್ಲಿ ಉಂಟು ಅವನಿಗೆ, ಇದು ಕಷ್ಟವೇ. ಅದರಿಂದ ಇಲ್ಲ ಇದಕ್ಕೆ ಸ್ವಾಧ್ಯಾಯ. ಅದಕ್ಕೆ ಹೇಳಿದ
ವಿಕೃತ ಬಾಧನೆ ಪ್ರತಿಪಕ್ಷ ಭಾವನಮ್ಮಂದ. ಓದುವುದು ಈಗ ನೋಡಿ, ಕೆಟ್ಟದು ಓದ್ತಾನೆ ಎನ್ನುವುದು ಬಂತು. ಸ್ವಾಧ್ಯಾಯದ ವಿರೋಧ, ನಾಭ್ಯಸ್ಯಮಾನಾಹ ಶ್ರುತಯ, ಒಳ್ಳೆಯದನ್ನು ಓದ್ತಾ ಇಲ್ಲ, ಕೆಟ್ಟದ್ದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಕಾಲಹತಾಹ ದ್ವಿಜಯಿಹಿ ನಾಭ್ಯಸ್ಯಮಾನಾಹ ಶ್ರುತಯ. ಲೋಕಬಂಧುಷು, ಲೋಕಶಾಸ್ತ್ರದ ಮೇಲೆ ಪ್ರೀತಿಯವರಿಗೆ ಅಧ್ಯಯನ ಮಾಡ್ತಾ ಇದ್ದ. ಎಲ್ಲ ಬದುಕಿಗೋಸ್ಕರ ಶಿಕ್ಷಣ, ನಮ್ಮ ಶಿಕ್ಷಣವೇ ಬದುಕಿನ ಮೌಲ್ಯ ವೃದ್ಧಿಗಾಗಿ, ನಮ್ಮ ಶಿಕ್ಷಣ ದೇಶವನ್ನು ಡೆವಲಪ್ ಮಾಡಲಿಕ್ಕೆ ಇರಲಿಕ್ಕೆ, ಹೊರತು ದೇಹವನ್ನು ಅಥವಾ ದೇವರನ್ನು ಎಚ್ಚರಿಸಲಿಕ್ಕೆ ಎಂದಿಲ್ವೇ ಇಲ್ಲ. ನೀನು ಬದುಕು ಎನ್ನುವುದು ತಂತ್ರ ಅಲ್ಲ ಇಲ್ಲಿ ಮುಖ್ಯ. ಅದನ್ನ ಇದು ಮೂರು ಹೇಳ್ತಾನೆ ಅವನು, ಕೃತ ಕಾರಿತ ಅನುಮೋದಿತ. ತಪ್ಪು ಓದುವುದು, ಕೆಟ್ಟ ಅಧ್ಯಯನ ಮಾಡುವುದು ಎನ್ನುವುದು ತಾನಾಯಿತು, ಇನ್ನೊಬ್ಬರಿಂದ ಮಾಡಿಸುವುದು ಅಂತ ಒಂದಾಯಿತು, ಮಾಡ್ತಾ ಇರುವವರಿಗೆ ಓಕೆ ಅಂತ ಹೇಳಿದ್ದು ಮತ್ತೊಂದಾಯಿತು. ಮೂರು ಬಗೆ ಉಂಟು ಅಂತಾನೆ ನೋಡು. ಒಂದನ್ನು ಮೂರು ಮಾಡಿದವ. ಇವೆಲ್ಲ ವಿಭಾಗ ಮಾಡುವುದು ಜಾಸ್ತಿ ಯೋಗದಲ್ಲಿ, ಎಲ್ಲ ಹಾಗೆ ತುಂಡು 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 ಮಾಡಿ ಅಂಗಾಂಗಗಳ ಅಧ್ಯಯನ ಮಾಡಿ ಹೇಳ್ತಾರೆ ಅವರು. ಬಹಳ ಚೆನ್ನಾಗಿರುತ್ತೆ, ಮಾತ್ರ ತುಂಬ ಕಷ್ಟ ಇರುತ್ತೆ. ಯಾಕೆ ಎಲ್ಲ ಕಡೆಯಲ್ಲಿ ಮಾನಸಿಕವಾದಂತಹ ಒಂದು ಏಟು ಜರ್ಜರಿತ ಆಗಿರುತ್ತದೆ. ನೀನು ಮಾಡುವುದೊಂದು ತಪ್ಪು ಅಧ್ಯಯನ, ಇನ್ನೊಬ್ಬರಲ್ಲಿ ಮಾಡಿಸುವುದೊಂದು, ಮಕ್ಕಳಲ್ಲಿ ಅದನ್ನೇ ಓದಿಸುವುದು, ಸುತ್ತಮುತ್ತಲಿನವರೇ ಹೇಳುವುದು, ಪುಸ್ತಕಗಳನ್ನು ಪ್ರಿಂಟ್ ಮಾಡುವುದು, ಅದನ್ನೇ ಹಂಚುವುದು. ನೂರಾರು ವೃತ್ತಪತ್ರಿಕೆಗಳು ನಮ್ಮ ಕೈಯಲ್ಲಿವೆ, ಏನಾದರೂ ಒಳ್ಳೆಯದುಂಟ? ಎಂಥ ವೃತ್ತಪತ್ರಿಕೆಗಳಿದ್ರೂ ಕಾಗದಗಳು ಮತ್ತೆ ಮರುದಿನ ಹರಿದು ಚರ್ಮುರಿಯಲ್ಲಿ ಬರುವುದಿಲ್ವ? ಅದು ಸತ್ಯ, ಇದು ಸತ್ಯ. ಒಂದೊಮ್ಮೆ ಮೌಲ್ಯಯುತವಾಗಿದ್ದರೆ ಅಂಥ ದೊಡ್ಡ ದೊಡ್ಡ ಜನರ ಚಿತ್ರ ಇರತಕ್ಕಂಥ ವಸ್ತುಗಳು, ಅದನ್ನು ತೊಟ್ಟೆಯಲ್ಲಿ ಕಟ್ಟಿಕೊಂಡು ತಿಂತಾ ಇರ್ತಾನೆ, ನಂತರ ಮುದ್ದೆ ಮಾಡಿ ಕೈಯಲ್ಲಿ ಒರೆಸಿ ಬಿಸಾಡಿ ಕಾಲಲ್ಲಿ ದೂಕಿ ಹೋಗ್ತಾನೆ. ಯಾರ್ಯಾರ ಚಿತ್ರ ಇರೋದು, ಅದಕ್ಕೆ ನಾನು ಹೇಳೋದಿಲ್ಲ ಯಾರ ಹೆಸರನ್ನು. ಯಾಕೆ ಬರಲೇಬೇಕಲ್ಲ, ಮುಖಚಿತ್ರಗಳು, ಹೆಡ್ ಶೀರ್ಷಿಕೆಗಳು, ಹೆಡ್ಡಿಂಗ್ಸ್ಗಳು ಎಲ್ಲ ಇದು, ಮೈನ್ ಹೆಡ್ಡಿಂಗ್ಸ್ ಇದ್ದದ್ದು ಎಲ್ಲ ಪೇಪರ್ನ ಚಿತ್ರಗಳಲ್ಲಿ ಬರ್ತವೆ. ಕಳ್ಳರ ಚಿತ್ರ ಮತ್ಕದಲ್ಲಿ ಇದ್ದಲ್ಲಿಯೇ, ಬಾನ್ವಾಯಾಜ್ ಇದ್ದಲ್ಲಿಯೇ, ಸತ್ತವರದ್ದು ಶ್ರದ್ಧಾಂಜಲಿ ಇದ್ದಲ್ಲಿಯೇ, ಗಗನಯಾತ್ರಿಗಳದ್ದು ಇನ್ನೊಂದಾದದ್ದು ಎಲ್ಲರದ್ದು ಇರ್ತದೆ, ವಿಜ್ಞಾನಿಗಳದ್ದು, ಮಂತ್ರಿಗಳದ್ದು, ಮಾಗದರದ್ದು, ಎಲ್ಲರದ್ದು ಒಟ್ಟಿಗೆ ಇರ್ತದೆ. ಎಲ್ಲರೂ ಚರ್ಮರಿ ತೊಟ್ಟೆಯೊಳಗೆ ಬಿದ್ದಿರ್ತಾರೆ. ಇದು ನಮ್ಮದು ಅವಧಾನ ಪ್ರಪಂಚದ ಕಲೆಯಲ್ಲ. ಎಲ್ಲಿದ್ದಾರೆ ಎಲ್ಲರೂ ಕೇಳಿದೆ, ಎಲ್ಲರೂ ತೊಟ್ಟಿಯಲ್ಲಿದ್ದಾರೆ. ಏ ಬೈತಾರೆ ಅವ್ರು ನನಗೆ, ತೊಟ್ಟಿಯಲ್ಲಿ ಇರಲೇಬೇಕಲ್ಲ ಸ್ವಾಮಿ ಅದು. ಯಾಕೆ ಅದು ಸ್ವಚ್ಛ ಭಾರತ ಎಲ್ಲಿ ಹಾಗೆ? ಅದು ಎಲ್ಲ ಪೇಪರಲ್ಲಿಯೂ ಎಲ್ಲ ಸುದ್ದಿಗಳು ಬಂದಿವೆ, ಎಲ್ಲ ಪೇಪರ್ಗಳು ಚರ್ಮರಿ ಅಂಗಡಿಯಲ್ಲಿ ಸೇರಿವೆ. ಅವನು ಎಲ್ಲರಿಗೂ ಕೊಟ್ಟದ್ರಿಂದ ಪ್ರತಿಯೊಬ್ಬರು ತಿಂದು ತೊಟ್ಟಿಯಲ್ಲೇ ಹಾಕಿದ್ದಾರೆ. ಈಗ ಎಲ್ಲಿದ್ದಾರೆ ಎಲ್ಲರೂ ಕೇಳಿದರೆ, ತೊಟ್ಟಿಯಲ್ಲಿದ್ದಾರೆ. ಸತ್ಯಕ್ಕೆ ಸತ್ಯ ಹೇಳಬಾರ್ದು ಹೇಳ್ತಾರೆ. ಒಳ್ಳೆ ಸತ್ಯ ಆದರೂ ಹಾಗೆಲ್ಲ ಬೇಜಾರಾಗುವುದು ಹೇಳಬಾರ್ದು. ಮತ್ತೆ ಏನು ಹೇಳುವ, ನಾಯಿ ಕಸ ಎಳಿತಾ ಉಂಟಲ್ಲ, ಎಂತ ಮಾಡುದು ಈಗ? ಇನ್ನು ಜೋರಾಗಿ ಹೇಳೋದಾದ್ರೆ ಅವಾಗ ಅವರ ಪರಿಸ್ಥಿತಿ ಎಲ್ಲಿದೆ ಕೇಳಿದರೆ, ಹೀನಾಯಮಾನವಾಗಿದೆ. ನಾಯಿ ಮುಡ್ತಾ ಇದೆ ಅವರನ್ನು, ಹೋಗ್ತಾ ಇದೆ, ಪರಚತಾ ಇದೆ ಹೇಳಬೇಕು. ಅಷ್ಟೆಲ್ಲ ಬೈಬೇಡ್ರಿ ಅಂತಾರೆ. ಮತ್ತೆ ಎಂತ ಹೇಳೋದು? ಹೇಳ್ದು ಅವ್ರು ಒಟ್ಟು ಗೂಡೆ ಹಾಕಿಕೊಂಡು ಸರ್ಕಾರದ ಜನ ಬೆಂಕಿ ಕೊಡ್ತಾ ಇದ್ದಾರೆ ಹೇಳುದಾ? ಅದು ಹೇಳಿದ್ರು ಬೈತೀರಿ ನೀವು? ಅಯ್ಯ, ಯಾವುದು ಸತ್ಯವನ್ನು ನಿಮಗೆ ಹೇಳಬಾರ್ದು. ಅವರ ಸಮಾಧಿ ಆಗ್ತಾ ಉಂಟು ಈಗ, ಅವರನ್ನು ಸ್ಮಶಾನದಾಚೆಗೆ ದೂಡಿ ಬೆಂಕಿ ಹಾಕಿದ್ದಾರೆ ಹೇಳಿದ್ರು, ಅದು ಕಷ್ಟವೇ. ಈ ಎಷ್ಟು ಇದು ನನ್ನ ಅಬ್ಸರ್ವೇಷನ್, ನಾನು ನೋಡುವ ರೀತಿ. ಇವನು ಯೋಗ ಅವನು ಹೇಳೋ ರೀತಿ ಎಲ್ಲಿದ್ದೀನಿ ನಾನು? ಅದಕ್ಕೆ ಹೆಚ್ಚಾಗಿ ಯೋಗಿಯ ಬಗ್ಗೆ ಮಾತಾಡೋದು ಬಹಳ ಚೆನ್ನಾಗಿರುತ್ತೆ. ನಾವು ಯಾರು ಆಗುವುದೇ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ. ಎಷ್ಟು ಚೆನ್ನಾಗಿ ಹರಿತಾನೆ ಕೇಳಿದರೆ, ನೀನು ಓದುವುದಷ್ಟೇ ಅಲ್ಲದೆ ಇನ್ನೊಬ್ಬರಿಂದ ಓದಿಸ್ತೀಯ, ಮತ್ತು ಓದುವವರಿಗೆ ಉಪಕಾರ ಮಾಡ್ತೀಯ. ಎಲ್ಲ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಎಲ್ಲ ಕೆಟ್ಟದ್ದನ್ನು ಓದುವವರಿಗೆ ಸಾಲ ಕೊಡುವ ಮೂಲಕ, ಸಹಾಯ ಮಾಡುವ ಮೂಲಕ, ಯೋಗಶಾಸ್ತ್ರ ಪ್ರಕಾರದಲ್ಲಿ ಈ ಯಮನಿಯಮಗಳನ್ನು ವಿರೋಧಿಸುವವರಲ್ಲಿ ಹೆಡ್ ದೊಡ್ಡವರು. ನಾವು ಭಯೋತ್ಪಾದನೆ ಉಗ್ರಗಾಮಿಗಳು, ಇವರೇ ಎಲ್ಲ ಅಂತಾನೆ. ಯೋಗ ಸೂತ್ರ ಚೆನ್ನಾಗಿ ಅರ್ಥ ಆದರೆ ಉಂಟಲ್ಲ, ಯಾರೆಲ್ಲ ಹಿಂಸೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅವರು ಯೋಗ ಸೂತ್ರ ವಿರೋಧಿಗಳು, ದೇಶ ವಿರೋಧಿಗಳು, ದೇಶದ್ರೋಹಿಗಳು. ಅದನ್ನು ನಾವು ಹೇಳುವುದಿಲ್ಲ. ಪತಂಜಲಿ ಯೋಗ ಸೂತ್ರದಲ್ಲಿ ಸ್ವಾಧ್ಯಾಯ ಉಂಟು, ಅದನ್ನು ಮಧ್ವಾಚಾರ್ಯ ಎತ್ತಿದ್ದಾರೆ, ಪುರಾಣಗಾರರು ಹೇಳಿದ್ದಾರೆ, ಅದನ್ನೇ ಅವ ಸಂಗ್ರಹ ಮಾಡಿ ಹೇಳಿದ್ದು. ಬಿಡಿ, ನಾನು ಯಾಕೆ ಯೋಗ ಸೂತ್ರ ಹೇಳಿದೆ ಅಂದರೆ, ಅವನು ವಿರೋಧ ಧರ್ಮಗಳ ಬಗ್ಗೆ ಕನ್ನಡಿ ಇಟ್ಟಿದ್ದಾನೆ ಅಂತ. ಈ ಫೆಂಕ್ಷ್ವಾಯ್ ಎಲ್ಲ ಕನ್ನಡಿಯಲ್ಲಿ ನಡೆಯು, ಮಿರರ್ ಆ್ಯಕ್ಷನ್ಸ್. ನೈಜ ನೀವೇನು ನಿಮಗೆ ಗೊತ್ತಿಲ್ಲ, ಅದಕ್ಕೆ ಬೆಳಿಗ್ಗೆ ಎದ್ದು ಕನ್ನಡಿ ನೋಡಿ ಹೇಳೋದು. ಯಾಕೆ ಕೆಲವರಿಗೆ ತಾವು ಸತ್ತಿದ್ದೇವೆ ಎಂದು ಗೊತ್ತಿಲ್ಲ. ಯಾಕೆ ನಕ್ಷತ್ರ ಯಾವತ್ತೋ ಇರುವುದು, ಅದು ಯಾವತ್ತೋ ಇದ್ದದ್ದು ಜ್ಯೋತಿರ್ವರ್ಷ ಪ್ರಕಾರ, ಈಗ ಕಂಡದ್ದು ಈಗ ಇಲ್ಲ, ಅದು ಸತ್ತಿದೆ ಅಂತ ಹಾಗೆ ಕ್ರಮ ಉಂಟು. ಅದರಂತೆ ನಾವು ಒಂದೊಮ್ಮೆ ಸತ್ತಿದ್ರೆ ನಮಗೆ ಗೊತ್ತಾಗದಿದ್ರೆ ಒಮ್ಮೆ ಕನ್ನಡಿ ನೋಡಿ, ಮೋರೆ ಖಂಡಿತ ನೀವಿದ್ದೀರಿ ಅಂತ ಅರ್ಥ. ಇಲ್ವಾ, ಸತ್ತಿದ್ದೀರಿ. ಕನ್ನಡಿಯಲ್ಲಿ ಮೋರೆ ಕಾಣದಿದ್ರೆ ಸಾಯುವ ಲಕ್ಷಣ ಅಂತ ಕ್ರಮವೇ ಹಾಗೆ. ಎದುರುದು ಬೇಡ, ನಿನ್ನು ಗಡಿಬಿಡಿಯಲ್ಲಿ ಎಲ್ಲೋ ಹಾಗಾಗಿದ್ರೆ ಅದಕ್ಕೊಂದು ಉಪಾಯ ಹೇಳಿಕೊಡ್ತೇನೆ. ರಪಕ್ಕ ಹೋಗಿ ಮತ್ತೊಮ್ಮೆ ಮಲಗಿಬಿಡಿ. ಇನ್ನೊಮ್ಮೆ ಎಚ್ಚರ ಆದ ತಲೆ ಬರಬಹುದಲ್ಲ? ಬರಬಹುದು.
ಗಮ್ಮತ್ತಿರುತ್ತೆ, ತುಂಬ ಖುಷಿ ಇರುತ್ತೆ. ಈ ಶಾಸ್ತ್ರದ ಅಧ್ಯಯನದ ಕತೆ, ನಾವೆಲ್ಲ ಆಳಕ್ಕೆ ಇಳಿದಾಗ ಇಂಥ ಸಿಗುವ ವಸ್ತುಗಳನ್ನ ಇಟ್ಟುಕೊಂಡಾಗ ಎಷ್ಟು ಆರಾಮವಾಗಿ 8-4 ಗಂಟೆಯಲ್ಲೇ 12-20 ಗಂಟೆ ನಿದ್ದೆ ಮಾಡುತ್ತೇವೆ. ತಮಾಷೆ ಕಾಣುತ್ತೆ ನಿಮಗೆ, 4-6 ಗಂಟೆ ನಿದ್ದೆಯಲ್ಲಿ 10-20 ಗಂಟೆ ನಿದ್ದೆಯ ಬೆನಿಫಿಟ್ ತಗೊಳ್ಳುತ್ತೆ, ಲಾಭ. ಅರ್ಥ ಆಗೋದಿಲ್ಲ ಜನಕ್ಕೆ, 10 ನಿಮಿಷದಲ್ಲಿ ಕೆಲವರು 20 ಇಡ್ಲಿ ತಿನ್ನೋದಿಲ್ವ, ಹಾಗೆ ಒಂದು ಇಡ್ಲಿಗೆ 5 ನಿಮಿಷ ಬೇಕಾಗುತ್ತೆ. ಲೆಕ್ಕ ಹಾಕಿದರೆ ಲೆಕ್ಕ ಗೊತ್ತಾಗುತ್ತೆ. ಅದರಲ್ಲಿ ಇವನು ಇಷ್ಟರಲ್ಲೇ 10 ನಿಮಿಷದಲ್ಲಿ 20-30 ಇಡ್ಲಿ ತಿಂತಾನೆ. ಅದೇ ಕೇಳಿದ್ರೆ ಹಾಗೆ ಕಾಂಪ್ಯಾಕ್ಟ್ ಸ್ಟೈಲ್, ಅದ್ಭುತವಾದ ವ್ಯವಸ್ಥೆಗಳು. ತಾನು ಮಾಡಿದ, ಇನ್ನೊಬ್ಬರಿಂದ ಮಾಡಿಸ, ಮತ್ತೊಬ್ಬರು ಮಾಡಲಿಕ್ಕೂ ಬಿಟ್ಟ, ಒಂದು 3 ಬಗೆ ಆಯ್ತಲ್ಲ. 1-3 ಆಯಿತು, 1-3 ಮಾತ್ರ ಅಲ್ಲ ಅಂತಾನೆ, ಕ್ರೋಧ ಲೋಭ ಮೋಹ ಪೂರ್ವಕ ಅಂತಾನೆ. ಮತ್ತೆ ಅದು ನೀನು ಮಾಡಿದ್ದೌದಾ, ಕೆಟ್ಟದು ಓದಿದ್ದು? ಹೌದು. ಯಾಕೆ ಕೇಳ್ತಾರೆ? ಯಾಕೆ? ನನಗೆ ಒಳ್ಳೆಯದರ ಮೇಲೆ ಸಿಟ್ಟು ಅಂತ, ಓದುವುದಿಲ್ಲ ಅಂತ, ಅದಕ್ಕೆ ನಾನು ಕೆಟ್ಟದೇ ಓದುದು ಅಂತಾನೆ. ನೋಡಿ, ಗೀತೆ ಇದೆ, ಓದುವುದಿಲ್ಲ, ಮತ್ತೆ ಬೇಡದಿದ್ದದ್ದು ಓದ್ತಾರೆ. ಯಾಕೆ ಕೇಳಿದರೆ? ಗೀತೆ ಮೇಲೆ ಅವರಿಗೆ ದ್ವೇಷ ಅಂತ ಅರ್ಥ. ಒಪ್ತೇನೆ, ಹೇಳಲೇಬೇಕು ನೀವು. ಹಾಗೇನಲ್ಲ, ಮತ್ತೆ ನನಗೆ ಇದರಲ್ಲಿ ದುಡ್ಡು ಕೊಡ್ತೇನೆ ಹೇಳಿದ್ದಾರೆ, ಅದಕ್ಕೆ ನಾನು ಓದಿದ್ದು. ಹಾಗಾದರೆ ಮೋಹ, ಅದರ ಮೇಲೆ ನಿನಗೆ ವ್ಯಾಮೋಹ ಹೆಚ್ಚು ಅಲ್ಲ. ಅವರು ಓದಿಸ್ತಾ ಇದ್ದಾರೆ ದುಡ್ಡು ನಮಗೆ, ಅವರು ಸಹಾಯ ಮಾಡ್ತಾರೆ, ಊಟ ಆಗ್ತಾರೆ, ಪಿ ಜಿಯಲ್ಲಿ ಅಲ್ಲೇ ಉಂಟು. ಹಾಗಾದರೆ ಅದು ಲೋಭ, ದುಡ್ಡು ಖರ್ಚು. ಇದಕ್ಕಾದರೆ ನೀನೇ ಹೋಗಿ ಖರ್ಚು ಮಾಡಿ ಕಲಿಬೇಕು. ಎಲ್ಲಿಯೋ ಮಠದಲ್ಲಿ ಕೂತ್ಕೊಂಡು ತಾನೇ ಬಟ್ಟೆ ವಸ್ತು ತಂದು ಸೋಪ್ ಎಲ್ಲ ತಂದು ಅಲ್ಲಿ ಕೂತ್ರೆ ಅವರಿಗೆ ಎಲ್ಲ ಫ್ರೀ ಕೊಡ್ತಾರೆ. ಹಾಸ್ಟೆಲು ಫ್ರೀ, ಅಲ್ಲಿಯ ಗೋಷ್ಠು ಫ್ರೀ, ಎಲ್ಲ ಫ್ರೀ ಅವರಿಗೆ. ಅಂದ ಬಾಧೆಗಳು ಎಲ್ಲ ಕೊಡ್ತಾರೆ ಅವರು, ಏನು ಬೇಕಾದ್ರೆ ಹಾಳಾಗಿ ಹೊರಗೆ ಬರೋದು. ಒಳ್ಳೆ ಶಿಕ್ಷಣ ಕೊಡ್ತಾರೆ. ನಮ್ಮಲ್ಲಿ ಸೌಮ್ಯ ಶಿಕ್ಷಣ ತರಬೇತಿ ಸಂಸ್ಥೆ ಅಂತ ಒಂದುಂಟ? ಇಲ್ಲ. ಉಗ್ರ ಶಿಕ್ಷಣ ತರಬೇತಿ ಸಂಸ್ಥೆ ಎಷ್ಟಿಲ್ಲ? ಅದಕ್ಕೊಂದು ವಿರೋಧವಾಗಿ ಆದರೂ ಉಂಟ? ಅದು ಇಲ್ಲ. ಹಾಗೆಯೇ ಕತೆ. ಅದಕ್ಕೆ ನಾನು ಹೇಳಿದೆ, ಸನ್ಯಾಸವನ್ನು ಹೇಳಿಕೊಡುವ ಶಿಕ್ಷಣದ ವ್ಯವಸ್ಥೆ ನಮ್ಮಲ್ಲಿದೆಯಾ? ಇಲ್ಲ. ಆದರೆ ನಾವು ಸನ್ಯಾಸಿಗಳನ್ನು ತಯಾರು ಮಾಡ್ತಾ ಇದ್ದೇವೆ, ಪ್ರಿಂಟ್ ಮಾಡ್ತಾ ಇದ್ದೇವೆ, ಅದು ಗೋಲ್ಮಾಲ್ ಅಲ್ವಾಗ. ಇನ್ನೊಂದು, ಶಿಕ್ಷಣ ಇಲ್ಲ ಸರಿ, ಅದರೊಟ್ಟಿಗೆ ಸಬ್ಜೆಕ್ಟ್ ಆದರೂ ಉಂಟ? ಎಂತ ಕಲಿಸುವ, ಅದು ಇಲ್ಲ. ಇದ್ರೆ ತಾನೆ, ಎರಡೂ ಇಲ್ಲ. ಹೇಳುವುದೇನು ಅಂದ್ಲು ಗೊತ್ತಿಲ್ಲ. ಒಬ್ಬನನ್ನು ನಾವು ಮೊದಲಿಂದಲೇ ಸನ್ಯಾಸದೆಡೆಗೆ ತಯಾರಿಸುವ ವಿಧಾನ ಹೇಗೆ ಎನ್ನುವ ಪ್ರಯೋಗ ಪದ್ಧತಿ ಗೊತ್ತಿಲ್ಲ. ಅವನನ್ನು ಹೇಗೆ ಅವನನ್ನು ಮಾಡಬಹುದು ಎನ್ನತಕ್ಕ ಪ್ರಮೇಯ ರಾಶಿಯು ನಮ್ಮಲ್ಲಿಲ್ಲ. ಸತ್ತೋಗ್ಲಿ, ಆದ ಸನ್ಯಾಸಿಗಳಲ್ಲಿ ಆದರೂ ಎಂತಾದರೂ ಉಂಟ ಕೇಳಿದರೆ ಅವರಿಗೆ ಎರಡು ಗೊತ್ತಿಲ್ಲ. ಅವ್ರು ನಾವು ಆಗಿದ್ದೇವೆ, ಇದ್ದೇವೆ ಅಷ್ಟೇ ಅಂತ. ನೀವು ಹೇಳ್ತೀರಿ ನಮ್ಮನ್ನು ಸನ್ಯಾಸಿಗಳು, ನಾವು ಹೌದು ಅಂತೇವೆ ಅಷ್ಟೇ ಅವ್ರು ಹೇಳೋದು. ಅದರ ಆಚೆಗೆ ಹೇಳುವುದೇ ಇಲ್ಲ. ಮತ್ತು ನೀವು ನಾಳೆಯಿಂದ ಹೇಳುದಿಲ್ಲ ಆದರೆ ಒಪ್ಪಿ ಆಯಿತು ಅಂತಾರೆ ಅವ್ರು, ನಮಗೇನು ಸಂಬಂಧ ಇಲ್ಲ ಅಂತ, ನಾವು ಇರೋದೇ ಹೀಗೆ ಅಂತಾರೆ. ನೋಡಿ, ಆದ್ದರಿಂದ ಅವರಲ್ಲಿಯೂ ಅದರದ್ದೇನು ವಾಸ್ತವ ಅಂಶಗಳು ಇರುವುದಿಲ್ಲ. ಇವನು ನಾನು ಹೇಳೋದಾಗೆ ಅವನು, ಆದರೆ ನೀವು ಲೋಭದಿಂದಾಗಿ ಕಲಿತ್ರಿ, ಇಲ್ಲ ಮೋಹದಿಂದಾಗಿ ಕಲಿತ್ರಿ, ಇಲ್ಲ ದ್ವೇಷದಿಂದ ಕಲಿತ್ರಿ. ಇದು ಮೂರು ಹೇಳಿದ್ದಾನೆ. ಇದು ಕಲಿತದ್ದು ಮಾತ್ರ ಅಲ್ಲ, ಕಲಿಸಿದ್ದು. ಹಾಗೆ ಗೀತೆಯ ಮೇಲಿನ ಸಿಟ್ಟಿನಿಂದ ನಾವು ಕೆಟ್ಟದ್ದು ಕಲಿಸ್ತೇವೆ, ದುಡ್ಡು ಕೊಟ್ಟು ಮತ್ತೊಬ್ಬರಿಂದ ಕೆಟ್ಟದ್ದು ಮಾಡಿಸ್ತೇವೆ. ಆದ್ದರಿಂದ ಕೃತ ಕಾರಿತ ಅನುಮೋದಿತ ಎನ್ನುವುದು ಕ್ರೋಧ ಲೋಭ ಮೋಹಪೂರ್ವಕವಾಗಿ ಬಂದಾಗ ಒಂದೊಂದು 3-3 ಬಂದಾಗ ಎಷ್ಟಾಯ್ತು ನೋಡಿ, ಅದು 9 ಆಯಿತು, 9 ಅದಕ್ಕೆ 3 ಸೇರಿದ 27 ಆಯ್ತು. ಅದು ಕೃತ ಕಾರಿತ ಅನುಮೋದಿತ ಅಂದಾಗ ಬಹಳ ಚೆನ್ನಾಗಿ ಹೇಳ್ತಾನೆ. ಇದರಲ್ಲಿ ಮತ್ತೆ ಸೇರ್ಲಿಕ್ಕೆ ಉಂಟಂದ ಎಂತ, ಜೋರಾಗಿ ಮಾಡೋದು, ಸ್ವಲ್ಪ ಮಟ್ಟಿನಲ್ಲಿ ಮಾಡೋದು, ಕಮ್ಮಿಯಲ್ಲಿ ಮಾಡೋದು ಅಂತಾನೆ. ಮಂದ ಮಧ್ಯಮ ಅಧಿಕ ಭೇದೇನ ಅಂತಾನೆ. ಮತ್ತೆ ಕೆಲವರು ಅಧಿಕ ಪ್ರಸಂಗ ಮಾಡ್ತಾರೆ, ಕೆಲವರು ಸಾಮಾನ್ಯ ಇರ್ತಾರೆ, ಕೆಲವರು ಕಮ್ಮಿ ಮಟ್ಟಿನಲ್ಲಿ ಒಂದೆರಡು ಮಾತ್ರ ಕೆಟ್ಟದ್ದು ಓದಿದ್ರಿ ಎಲ್ಲ ಎಲ್ಲ ಅಂತಾರೆ, ಒಳ್ಳೆಯದು ಸ್ವಲ್ಪ ಒಳ್ಳೆಯದು. ಈ ಮೂರರಲ್ಲಿ ಮತ್ತೆ 3 ಬಗೆ ಅಂದರು. ಕ್ರೋಧದಲ್ಲಿ ಮಾಡಿಸುವಾಗ ಮೆಲ್ಲದಲ್ಲಿ ಒಮ್ಮೆ, ಜೋರಿನಲ್ಲಿ ಒಮ್ಮೆ, ಮಧ್ಯಮ ಸ್ಥಾಯಿಯಲ್ಲಿ ಒಮ್ಮೆ ಅಂತ. ಇದೆಲ್ಲ ಯೋಗಸೂತ್ರದ ಕಥೆಗಳು, ನಮಗೆ ಅರ್ಥ ಆಗುವುದಿಲ್ಲ. ಅದಕ್ಕೆ ಅವ್ರು ಹೇಳಿದ್ನ, ಅಭ್ಯಸ್ಯಮಾನಾ ಶ್ರುತಯ ನನ್ಯ ಪದದಿಂದ ಸಮಾಸ ಮಾಡಿಕೊಂಡು ಹೇಳಿದ ಕ್ರಮ ಆಗಿ. ಮತ್ತೇನರ್ಥ, ನಾಭ್ಯಸ್ಯಮಾನ ಶ್ರುತಯ ಅಂದರೆ ಕೆಟ್ಟದ್ದನ್ನು ಅಭ್ಯಸ್ಯಮಾನ ಅಂತ ಇತ್ಯರ್ಥ. ಅಶ್ರುತಯ ಅಭ್ಯಸ್ಯಮಾನ ಅಂತ, ಬೇಡದಿದ್ದದ್ದನ್ನು ಗಟ್ಟಿ ಹಾಕಿಕೊಳ್ಳುವ ಮೂಲಕ ಜನರು ಹಾಳು ಮಾಡ್ತಾ ಇದ್ದಾರೆ. ಅದರಿಂದ ಲೋಕಬಂಧುಷು ಮೇಘೇಶು ವಿದ್ಯುತ ಚಲ ಸೌಹೃದ ಮಿಂಚಿಗಿಂತಲೂ ಚಪಲೆಯರಾದ ಕಾಮಿನಿಯರು ಸ್ಥೈರ್ಯನ್ ನ ಚಕ್ರುಹು. ಅವರಿಗೆ ಇದಿಷ್ಟ ಆಗಲಿಲ್ಲ, ಬರಲಿಕ್ಕೆ ಹೋಗಲಿಲ್ಲ ಅವರು. ಯಾಕೆ? ಈ ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ ಹತ್ರ ಚೆನ್ನಾಗಿ ಇದ್ದಾಳ ಅಂತ ಹೆಂಡತಿ ಕೇಳಿ, ಹೆಂಡತಿಯ ಹುಡುಕಿ ನೋಡ್ತಾನೆ, ಸರ್ಚಿ ಕೊಡ್ತಾನೆ, ಗಮ್ಮತ್ ನೋಡಿ ಹ್ಯಾಂಗಾಗಿರ್ತದೆ, ಯಾವುದು ಹೆಂಡತಿಯಲ್ಲ ಸರ್ಚ್. ಯಾಕೆ ಅಷ್ಟು ಚಾಮ್ ಆಗಿದೆ ಅವನಲ್ಲಿ ಮ್ಯಾಟರ್ಸ್ಗಳು. ಹೇಳ್ತಾನೆ, ವಿಲ್ ಟ್ರೈ ಅಂತಾನೆ, ಮತ್ತೆ ನೋಡುವ ಅಂತಾನೆ.
ಇದು ಕತೆ ಬೇಡ, ನಿಮಗೆ ಕಷ್ಟ ಆಯಿತಾ? ತಂದೆ ತಾಯಿಗಳು ಗೂಗಲಲ್ಲಿ ಹುಡುಕಿಕೊಂಡು ಮಕ್ಕಳು ಎಲ್ಲಿದ್ದಾರೆ ನೋಡಿದಾಗ ಆಗ್ತದೆ. ಅವ್ರು ಹಾಕಿಕೊಂಡು ಮಕ್ಕಳು ಅಂತ ಚಿಲ್ಡ್ರನ್ಸ್ ಹೇಳಿ ಹಾಕಿದ್ದಾರೆ, ಹುಡುಕ್ಬೇಕಲ್ಲಿ ಎಲ್ಲಿದ್ದಾರೆ, ಮೈ ಚಿಲ್ಡ್ರನ್ ಹಾಕ್ತಾರೆ, ಮತ್ತೆ ಅದು ಬರೋದಿಲ್ಲ ಸರಿಯಾಗಿ, ಹೆಸರು ಹಾಕ್ತಾರೆ ಅದು ಬರೋದಿಲ್ಲ, ವಿಳಾಸ ಹಾಕ್ತಾರೆ, ತಂದೆ ತಾಯಿಗಳ ಕ್ಯಾರ್ ಆಫ್ ಹಾಕ್ತಾರೆ, ಎಂತ ಮಾಡಿದ್ರು ಗೂಗಲಲ್ಲಿ ಸಿಗುವುದಿಲ್ಲ ಅವರು. ಇಲ್ಲ ಎಲ್ಲಿ ನಾಪತಾಯೆ, ಅವ್ರು ಇಡನಿದ್ದಾರೆ, ಅವ್ರು ಒಪ್ಪಬೇಕಲ್ಲ ನಮ್ಮನ್ನು ತಂದೆ ತಾಯಿಗಳು ಅಂತ. ಹೌದಲ್ಲ ಮರಿ, ಗೊತ್ತೇ ಇರಲಿಲ್ಲ ಸಂಗತಿ. ಮತ್ತೆ ನೀವು ಅವರಿಗೆ ನಾಮಕರಣ ಮಾಡಿ ಇಂಥ ಅಪ್ಪ ಇಂಥ ಅಮ್ಮ ಇಂಥ ಮಗ ನೀನು ಅಂತ ಹೇಳಿದಿರಿ. ಅವರು ನಿನ್ನ ನನ್ನ ಅಪ್ಪ ನನ್ನ ಅಮ್ಮ ಹೇಳ್ತಾರೆ ಅವರು. ನಿನಗೆ ಬೇಕು ಅಂತ ತಂದೆ ಹೇಳ್ತಾರೆ ಅವರು, ಆದ್ರಿಂದ ನೀನು ತಂದೆ, ನಿನಗೆ ಬೇಕು ಅಂತ ತಂದೆ, ನೀನು ಆದ್ರಿಂದ ತಂದೆ, ನನಗೆ ಯಾಕೆ ನೀನು ತಂದೆ ಅಂತದೆ. ನೀವು ಎಷ್ಟು ಕೋಂಪಲ ಸಹ ಅವನಿಗೆ ಸಹಾಯವನ್ನು ಮಾಡಲಿಕ್ಕೆ ದುಡ್ಡಿಟ್ಟು ಸಾಯಿರಿ, ಅವರಿಗೇನು ಅವನಪ್ಪ ಜಾಸ್ತಿ ಇಟ್ಟಿದ್ದಾನೆ ಹೇಳ್ತಾರೆ. ಅಲ್ಲಿ ಹೋಗಿ ಸಾಯಿ ಮಗನೇ ಅನ್ಬೇಕು ನಾವು. ಮತ್ತೆ ಅವನು ಹೇಳ್ತಾನೆ ಅವನಪ್ಪ ಎಷ್ಟು ಇಡ್ಲಿಲ್ಲ, ನೀನಷ್ಟು ಮಾಡಿದೀಯಾ, ಯಾರದು ಮಂಡೋಡದಾದರೂ ಮಾಡಿ. ಇವತ್ತು ತಂದೆ ತಾಯಿಗಳು ಆವತ್ತೊಬ್ಬ ಬೇಡ ಬೇಡ ಅಂದ, ಯಾಕೆ ಅಂದರೆ ಹೆಂಡತಿ ಮಕ್ಕಳು ಶೇರ್ ಮಾಡಿಕೊಳ್ಳೋದಿಲ್ಲ ಅಂತ. ಇವತ್ತು ಆ ಬೇಡ ಬಂದರೆ ಹೆಂಡತಿ ಮಕ್ಕಳು ಹೇಳ್ತಾರೆ ಬೇರೆ ಕಡೆ ಹೊಡಿಲಿಕ್ಕೆ ನೋಡಿ ಇಲ್ಲಿ ಬೇಡ ಅಂತಾರೆ. ಇಲ್ಲಿ ಯಾರು ಅಡ್ಡ ಬರ್ತಾರೆ ಋಷಿಗಳು ಗಡ್ಡದವರು, ಬೇರೆ ಕಡೆ ಹೋಗಿ ಗಡ್ಡ ಇಲ್ಲದವರ ಊಟ ದೇಶದಲ್ಲಿ ಹೊಡೀರಿ ಅಂತ. ಮುಗಿಯಿತಲ್ಲ, ಅವರಿಗೆ ಬೇಕೀಗ. ನಾವು ಶೇರ್ ಮಾಡಿಕೊಳ್ಳೋ ಪ್ರಶ್ನೆ ಇಲ್ಲ, ನಿಮ್ಮನ್ನೇ ಶೇರ್ ಮಾಡಿಕೊಳ್ತೇವೆ, ಹೋಗಿ ಬನ್ನಿ ಒಡೆದು ಬನ್ನಿ, ಏನು ಬೇಕಾದ್ರೆ ಮಾಡಿ. ಅದನ್ನ ಸ್ಥೈರ್ಯನ್ನ ಚಕ್ರು ಕಾಮಿನ್ಯ ಬಯಕೆಯ ಗೂಡುಗಳೆಲ್ಲರೂ ಇದರಲ್ಲಿ ಮಕ್ಕಳು ಎಲ್ಲ ಸೇರ್ತಾರೆ, ಅವರೆಲ್ಲರನ್ನು ಇಟ್ಟುಕೊಳ್ಳಿಕ್ಕೆ ಬರ್ತದೆ ಅಂತಾರೆ. ಪುರುಷೇಶು ಗುಣಿಶ್ವಿವ ಅಂತ. ಇನ್ನೂ ಒಂದು ಮೋಡದ ಬಗ್ಗೆ ಮಾತಾಡೋದಾದ್ರೆ ಒಂದು ಗೌಜಿ ಇದೆ. ಕಾ ಅಂದರೆ ನೀರು ಅಂತ ಹೇಳಿದ್ರಿಂದ ನೀರಿನ ಜೊತೆಯಲ್ಲಿ ಮಾತಾಡೋದಾದ್ರೆ, ಲೋಕಬಂಧುಷು ಮೇಘೇಶು ವಿದ್ಯುತ್ ಚಲಸೌರ್ಧ. ವಿದ್ಯುತ್ ಅಂದರೆ ಮಿಂಚು ಅಂತ ಮಾಡಿದೆ ಇಷ್ಟೊತ್ತು. ಮಿಂಚು ಅಂದ್ರೆ ಬೇಡ, ಬೆಳಕಿನ ಸಂಗತಿಗಳು ಅಂತ ಅರ್ಥ ಮಾಡುವ. ವಿದ್ಯುತ್ ಅಂದರೆ ಬೆಳಕು, ವಿದ್ಯುತ್ ಬಹುವಚನ, ಬೆಳಕಿನ ವಸ್ತುಗಳು. ಬೆಳಕಿನ ವಸ್ತುಗಳು ಮೋಡದ ಜೊತೆಯಲ್ಲಿ ಬಹಳ ಹೊತ್ತಿರುವುದಿಲ್ಲ. ಯಾಕೆ? ಮೋಡ ಎಲ್ಲಿದೆ ಅಂತ ಮೊದಲು ನೋಡುವ. ಮೋಡ ಇಲ್ಲಿದೆ ಹೌದಲ್ಲ, ಅದರ ಮೇಲೆ ಏನಿದೆ? ಅದರ ಮೇಲೆ ಏನಿದೆ ಗೊತ್ತಿಲ್ಲ. ಯಾಕೆ? ನಮಗೆ ಮೋಡವೇ ಗೊತ್ತಿಲ್ಲ. ಮೋಡದ ಮೇಲೆ ಏನಿದೆ ಹೇಳು? ಮೋಡದ ಮೇಲೆ ಏನಿದೆ ಕೇಳಿದರೆ ಇದು ಒಳ್ಳೆ ಕಥೆ ಆಯ್ತಲ್ಲ. ಮೋಡದ ಅಡಿಯಲ್ಲಿ ನಾವಿದ್ದೆ, ಮೋಡದ ಮೇಲೆ ಏನಿದೆ ಹೇಳುವ. ಎಲ್ಲಕ್ಕಿಂತ ಮೇಲೆ ಏನುಂಟು? ಮೇಲೆ ಏನುಂಟು? ಮೇಲೆ ರಾತ್ರಿ ಆದರೆ ಏನು ಕಾಣುತ್ತೆ? ಮಂದ ಅಮರೆಡ್ಯ ಭೂಪುತ್ರಾಹ ಸೂರ್ಯ ಶುಕ್ರ ಇಂದುಜ ಇಂದವಹ ಅಂತ. ಪರಿಭ್ರಮಂತ್ಯ ಅಧೋದಸ್ತಾಹ ಸಿದ್ಧ ವಿದ್ಯಾಧರಾಹ ಘನಾಹ ಅಂತ. ಇದು ಸೂರ್ಯ ಸಿದ್ಧಾಂತ. ಎಲ್ಲಿದ್ದಾನೆ ಸೂರ್ಯ? ಇದು ಎಲ್ಲರೂ ಒಪ್ಪಬೇಕು, ನಾವು ಹೇಳಿದ್ದಂತಲ್ಲ. ಸೂರ್ಯ ಎಲ್ಲಿದ್ದಾನೆ? ಸೂರ್ಯ ಅಲ್ಲಿದ್ದಾನೆ, ಸರಿ ತಾನೆ. ಸೂರ್ಯನ ಮೇಲೆ ಯಾರಿದ್ದಾರೆ? ಪರಿಭ್ರಮಣದ ಲೆಕ್ಕಾಚಾರದಲ್ಲಿ ಸಿಗುವಾಗ, ದೂರ ಲೆಕ್ಕಾಚಾರದಲ್ಲಿ ಬಂದಾಗ ಅದರ ಮೇಲೆ ಕುಜ ಇದ್ದಾನೆ. ಕುಜನಿಗೂ ಮೇಲೆ ಯಾರಿದ್ದಾನೆ? ಗುರು ಇದ್ದಾನೆ ಅವನ ಕಕ್ಷೆ. ಗುರುವಿನ ಮೇಲೆ ಯಾರಿದ್ದಾನೆ? ಶನಿ ಇದ್ದಾನೆ. ಆದ್ದರಿಂದ ಶನಿ ಬಹಳ ಮೆಲ್ಲಕ್ಕೆ ನಮಗೆ ಸಿಗುವುದು, ಎರಡೂವರೆ ವರ್ಷ ಅವನಿಗೆ, ಒಂದು 30 ಡಿಗ್ರಿ ಚಾಲು ಆಗಲಿಕ್ಕೆ ಅವನಿಗೆ. ಗುರು ಸ್ವಲ್ಪ ಬೇಗ 12 ತಿಂಗಳಲ್ಲೇ ಚಾಲು ಆಗ್ತಾನೆ. ಅದರಿಂದ ಸೂರ್ಯ ಅಮರೇಡ್ಯ ಭೂಪುತ್ರಾಹ, ಸೂರ್ಯ ಮತ್ತು ಅಮರನಿಂದ ಪೂಜಿಸಲ್ಪಡುವ ಗುರು ಅಮರೇಶ, ಆನಂತರ ಕೆಳಗೆ ಭೂಪುತ್ರ ಭೂಮಿಯ ಮಗ ಕುಚ, ಮತ್ತೆ ಸೂರ್ಯ, ಮತ್ತೆ ಶುಕ್ರ. ಸೂರ್ಯನ ಕೆಳಗೆ ಯಾರಿದ್ದಾನೆ? ಶುಕ್ರ ಇದ್ದಾನೆ. ಆದ್ದರಿಂದ ಶುಕ್ರ ಉದಯ ಕಾಣುತ್ತೆ ಸೂರ್ಯ ಬತ್ತ ತಕ್ಷಣ. ಶುಕ್ರ, ಆನಂತರ ಕೆಳಗೆ ಇಂದುಜ ಬುಧ ಇದ್ದಾನೆ ಹತ್ತಿರದಲ್ಲಿ. ಬುಧನ ಹತ್ತಿರದಲ್ಲಿ ಚಂದ್ರ ಇದ್ದಾನೆ ಅವನಪ್ಪ ಇಂದು. ಮತ್ತೆ ಸಿದ್ಧ ವಿದ್ಯಾಧರರು ನಡೆಯುವ ತಾಣ. ಆನಂತರ ಅದರ ಕೆಳಗೆ ಮೋಡ, ಮತ್ತೆ ಅದರ ಕೆಳಗೆ ಹಕ್ಕಿಗಳು, ಮತ್ತೆ ನಾವು ಅದರ ಅಡಿಯಲ್ಲಿ. ಅದರಿಂದ ಘನಾಹ ಲೋಕಬಂಧುಷು, ಈ ಜನರಿಗೆ ಹೆಚ್ಚು ಹತ್ತಿರಾದದ್ದು, ಈ ಜನರಿಗೆ ಹತ್ತಿರವಾದ ಮೇಘಗಳು ಅವರಲ್ಲಿ ವಿದ್ಯುತ್ ಚಲಸೌರ್ಧ. ಮೇನಿನ ಲೋಕದ ಬೆಳಕಿನ ಗ್ರಹಗಳು ಬಹಳ ಕಡಿಮೆ ಹೊತ್ತಿನಲ್ಲಿ ಬರುವವುಗಳು, ಯಾಕೆ ಇವರು ಹತ್ತಿರ ಇರುವುದು ಇಲ್ಲಿ. ಊರಿನ ಜನರ ಸಹವಾಸ ಪಡೆದ ಮೇಘಗಳಿಗೆ ಮೇನಿನ ಗ್ರಹಗಳು ಹತ್ತಿರ ಇಲ್ಲ. ಬಹಳ ಚಂದವಾದಂತಹ ಒಂದು ಅರ್ಥ ಇದು, ಖಗೋಳದ ಪರಿಸ್ಥಿತಿ. ಇದು ನಿಮಗೆ ಬೇಕು ಯಾಕೆ ಅಂದರೆ ಇದು ವಾರ ಹೇಳಲಿಕ್ಕೆ ಬೇಕು. ಇವತ್ತು ಯಾವ ವಾರ? ಇವತ್ತು ಮಂಗಳವಾರ. ಮತ್ತೆ ನಾಳೆ ಯಾವ ವಾರ? ಇವರೆಂತ ಕೇಳೋದು ಮಾರಿದು, ಎರಡನೇ ಕ್ಲಾಸ ಕೇಳ್ತೇವೆ. ಇವತ್ತು ಯಾವ ವಾರ? ನಾಳೆ ಮಂಗಳವಾರ ಆದರೆ ಬುಧವಾರ ಬರೋದು ಬರ್ತದೆ. ಯಾಕೆ ಬರ್ತದೆ ಬುಧವಾರ? ಯಾಕೆ ಇದು ಒಳ್ಳೆ ಕ್ಯಾಲೆಂಡರಲ್ಲಿ ಬರೆದಿದೆ. ಕ್ಯಾಲೆಂಡರ್ ಯಾಕೆ ಬರೆದ್ರು? ಯಾವತ್ತಿನಿಂದ ಬರ್ತಾ ಇತ್ತು? ಗ್ರೆಗೋರಿಯನ್ ಕ್ಯಾಲೆಂಡರ್ ಎನ್ನುವುದು 1-2 ಜನವರಿಗೆಲ್ಲ ಮಾತ್ರ ಹೊರತು ವಾರಕ್ಕಲ್ಲ. ಪಂಚಾಂಗದಲ್ಲಿ ಯಾವತ್ತಿನಿಂದಲೂ ತಿಥಿವಾರ ನಕ್ಷತ್ರ ಯೋಗಕರಣ ಉಂಟೆ, ವಾರ ಉಂಟೆ. ಬುಧವಾರೇ ಮರುತ್ತನು ಹೊಂದ ಪುರಾಣಗಳು ಯಾವತ್ತು ಆಚಾರ್ಯರ ನಿರ್ಯಾಣ ಬಂದದ್ದು ಎಲ್ಲ ಹೇಳಿಕೆ ವಾರ ಹೇಳ್ತದೆ. ಕೃಷ್ಣನ ಜನ್ಮ ನಕ್ಷತ್ರ ಹೇಳುವಾಗಲೂ ವಾರ ಹೇಳಿದೆ.
ಪುರಾಣಗಳು ವಾರವನ್ನು ಗುರುತಿಸಿದ್ದಾರೆ. ಎಲ್ಲ ಯಾವತ್ತಿಂದಲೂ ವಾರ ಉಂಟು. ವಾರದ ಕಥೆ ಹೇಗೆ ಅಂದರೆ, ವಾರ ಎಷ್ಟಕ್ಷರ? ಎರಡಕ್ಷರ ಅಲ್ವಾ, ನೆನಪಿಟ್ಕೊಳ್ಳಿ. ಆದ್ದರಿಂದ ಒಂದು ಈ ಸ್ಥಿತಿ ಯೋಚನೆ ಮಾಡಿ, ಇರುವ ಪೊಸಿಷನ್, ಶನಿ, ಗುರು, ಕುಜ, ಸೂರ್ಯ, ಶುಕ್ರ, ಬುಧ, ಆನಂತರ ಚಂದ್ರ, ಇವರಿಷ್ಟು ಜನ ಇರುತ್ತೆ ಮೇಲಿನ ಏಳೇ ವಾರ, ಎಂಟು ಒಂಬತ್ತು ಇಲ್ಲ, ಮತ್ತೆ ರಾಹುಕೇತು ಇಲ್ಲ, ಎಲ್ಲಿ ಉಂಟು ಕೇಳಬೇಕು. ಅವರು ಛಾಯಾಗ್ರಹರಿ, ನೆರಳಿನಾಟವರು. ಈ ಏಳು ಜನರಲ್ಲಿ ವಾರ ಎನ್ನುವ ನೆನಪಿಟ್ಕೊಂಡ್ರೆ, ಇವತ್ತು ಮಂಗಳವಾರ ಆದರೆ ಮಂಗಳನ ನಂತರದಲ್ಲಿ ಎರಡನ್ನು ಬಿಡಿ, ಮಂಗಳ ನಂತರದಲ್ಲಿ ಸೂರ್ಯ ಮತ್ತು ಶುಕ್ರ ಇದ್ದಾನೆ, ಇಬ್ಬರನ್ನು ಬಿಡಿ ವಾರ. ಆನಂತರ ಯಾರಿರೋದು? ಬುಧ, ಅವನನ್ನು ಬರೀರಿ ನಾಳೆ. ಇನ್ನು ನಾಳೆ ನಂತರ ಬುಧನ ನಂತರದಲ್ಲಿ ಇಬ್ಬರನ್ನು ಬಿಡಿ, ಬುಧನ ನಂತರ ಯಾರಿದ್ದಾನೆ? ಚಂದ್ರ ಇದ್ದಾನೆ ಒಂದು, ಮೇಲೆ ಶನಿ ಇದ್ದಾನೆ ಬಿಡಿ, ಮತ್ತಿರುವವ ಯಾರು? ಗುರು. ಮತ್ತು ಗುರುವಿನ ನಂತರದಲ್ಲಿ ವಾರ ಯಾವುದು ಕೇಳಿದರೆ, ಗುರುವಿನ ನಂತರದಲ್ಲಿ ಯಾರು ಇರೋದು? ಕುಜ, ಒಂದು ಬಿಡಿ. ಆನಂತರ ಎರಡು ಸೂರ್ಯ, ಅವನನ್ನು ಬಿಡಿ. ಮತ್ತೆ ಯಾರು ಇರೋದು? ಶುಕ್ರ, ಅವನು ಬರೀರಿ. ಶುಕ್ರ ನಂತರದಲ್ಲಿ ಎರಡು ಬಿಡಿ, ಮತ್ತೆ ಬುಧನನ್ನು, ಮತ್ತೆ ಚಂದ್ರನನ್ನು, ಮತ್ತೆ ಯಾರಿರೋದು? ಶನಿ. ಆಯಿತು, ಇರುವ ಪ್ಲೇಸ್ಮೆಂಟಿನ ಮೇಲೆ ಇಡೀ ವಾರ ಎನ್ನುವ ಸಿದ್ಧಾಂತ ನಡೆದದ್ದು ಭಾರತದ ಗ್ರಹಗಳ ಪರಿಸ್ಥಿತಿಯಲ್ಲಿ. ಈ ಅಷ್ಟು ದೊಡ್ಡ ಸೈನ್ಸ್ ವಿಜ್ಞಾನ ಇನ್ನೆಲ್ಲಿ ಉಂಟು? ನಾವು ಪ್ರತಿನಿತ್ಯ ಹೇಳಬೇಕಾದ ವಾರ, ಪ್ರತಿನಿತ್ಯ ವಾರರನ್ನು ಆ ಗ್ರಹೇಶ್ವರನ್ನು ನೆನಪಿಸಿಕೊಳ್ಳುತ್ತೇವೆ. ಮಂಗಳೋ ಮಂಗಳಂ ದದ್ಯಾತ್ ಅಂತ ಹೇಳಿಕೊಂಡು, ಬುಧಶ್ಚ ಬುಧತಾನ್ ದಿಶೇತ್ ಅಂತ ಹೇಳಿಕೊಂಡು, ಆ ನೆಲೆಯಲ್ಲಿ ಬರಬೇಕಾದ್ರೆ, ಪ್ರತಿನಿತ್ಯದ ವಾರದ ಚಿಂತನೆಯಲ್ಲಿ ಬರಬೇಕಾದ್ರೆ, ವಾರ ಇರುವುದು ಹೇಗೆ ಆಗುವುದು ಹೇಗೆ ಎನ್ನುವುದಕ್ಕೆ ಕ್ರಮಬದ್ಧವಾಗಿ ನಮ್ಮ ಗ್ರಹ ಮಂಡಲ ಇದು ಇಡೀ ವಿಶ್ವಕ್ಕೆ, ಮತ್ತೆ ಅದು ಭಾರತಕ್ಕೆ ಮಾತ್ರ ಇಲ್ಲ, ಇಡೀ ಭಾರತದವರು ಕೊಟ್ಟ ಕೊಡುಗೆ ಸೂರ್ಯನ ಸಿದ್ಧಾಂತದಲ್ಲಿ ನಡೆಯುತ್ತಿದ್ದು. ಮತ್ತೆ ನೀವು ಎಲ್ಲಿ ಯಾರನ್ನೇ ಆಚೀಚಿ ಎಳೆದಾಕಿ ಏನು ಬೇಕಾದ್ರೆ ಮಾಡಿ, ಇದನ್ನು ಎಂಥದ್ದು ಮಾಡಲಿ, ಈ ಗೆರೆಯನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಇರುವ ರೀತಿ ಶನಿಯನ್ನು ಎಂದೂ ಗುರುವಿನ ಕೆಳಗೆ ತರಲಿಕ್ಕೆ ಆಗುವುದಿಲ್ಲ, ಜೋರು ಓಡಿಸ್ಲಿಕ್ಕೆ ಆಗುವುದಿಲ್ಲ. ಗುರುವಾಗಿ ಒಂದು ವರ್ಷದಲ್ಲಿ ನೀನು ತಿರುಗುಮಾರೆ ಇಲ್ಲ, ಅದು ಗುರುವನ್ನು ಮೆಲ್ಲ ಮಾಡ್ತೇನೆ ಹೇಳಿ ಎರಡೂವರೆ ವರ್ಷಕ್ಕೊಮ್ಮೆ ಹೋಗುವ, ಸಾಡೆ ಸಾತ್ ಅವನಿಗೂ ತರುವ ಅಂದರೆ ಇಲ್ಲ, ಯಾರಿಗೆ ಏನುಂಟದು ಮಾತ್ರ. ಈ ನಮೂನೆ ಇದು ಬಾಳೆ ನನಗೆ ಈ ಗೆರೆಯಲ್ಲಿ ಕಾಣುವ ಅರ್ಥಗಳ ಸೊಗಸಿಗೆ ಎಷ್ಟೆಲ್ಲೋ ಅದ್ಭುತ ಆಯಾಮಗಳಲ್ಲಿ ನಡೆಸ್ತಾರೆ ಇದನ್ನು. ಮತ್ತು ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಹೇಳಬಾರ್ದು, ಅದು ಹೇಸಿಗೆ. ಹೇ ಪಾಪ, ಇದು ರಾಮನಾಥಾಚಾರಿಗೆ ಗೊತ್ತಾದದ್ದು ಇದೆಲ್ಲ, ಶುಕಾಚಾರ್ಯರಿಗೆ ಗೊತ್ತಿಲ್ಲ, ಪರೀಕ್ಷೆದೇ ಅದೆಲ್ಲ ಹೇಳಬೇಡಿ, ಹೇಸಿಗೆದು ಹಾಗೆಲ್ಲ ಇಲ್ಲ. ನೂರಾರು ಅರ್ಥಗಳ ಸಾಧ್ಯತೆಯಲ್ಲಿ ರಚನೆ ಮಾಡಿದ ವ್ಯಾಸರಿಗೆ, ಅದಕ್ಕೆ ಹೇಳಿದ್ದು ಮಹಾಭಾರತ ಬಗ್ಗೆ ಮಾತಾಡಿದಾಗ, ಬ್ರಹ್ಮಾಪಿ ತನ್ನ ಜಾನಾತೀಶ ಸರ್ವೋಪಿ ಜಾನತೆ ಅಂತ. ಸಂಪೂರ್ಣವಾದ ಅರ್ಥ, ವೇದವ್ಯಾಸರ ಅಭಿಪ್ರಾಯ, ವೇದಗಳ ತಾತ್ಪರ್ಯ ಬ್ರಹ್ಮದೇವನಿಗೂ ಪೂರ್ವ ಗೊತ್ತಿಲ್ಲ. ಅವನು ನನಗೆ ನೂರಕ್ಕೆ ನೂರು ಮಾರ್ಕ್ ಸಿಕ್ಕಿದೆ ಓದಿಕೊಂಡದ್ರಲ್ಲಿ ಅಂತ ಹೇಳಿಕೊಳ್ಳುವುದಿಲ್ಲ, ಪಡೆದದ್ದು ಇಲ್ಲ, ದೇವರು ಅದನ್ನೇನು ಒಪ್ಪಿಕೊಂಡದ್ದಿಲ್ಲ. ಮತ್ತು ಎಂಥದೂ ಯಾರಿಗೂ ಗೊತ್ತಿಲ್ಲ, ಅದು ಮಾತ್ರ ಹೇಳಿಬೇಡಿ, ಎಲ್ಲರಿಗೂ ಚೂರು ಚೂರು ಗೊತ್ತುಂಟಂತ. ಸ್ವಲ್ಪ ಸ್ವಲ್ಪ ಅಂಶದಲ್ಲಿ ಎಲ್ಲರಿಗೂ ಅರ್ಥ ಆಗ್ತದೆ. ಅನೇಕ ಅರ್ಥಗಳ ಸಾಧ್ಯತೆಗಳಿವೆ. ಅದನ್ನು ಮೊದಲು ಕಂಡವನು ಋಷಿ, ಆ ಲೆಕ್ಕದಲ್ಲಿ ಇಲ್ಲಿಗೆ ತಂದವನು. ಅವನಿಗೂ ಹೊಳೆಸಿದ್ದು ಅವನ ಗುರುಗಳ ಯೋಗ್ಯತೆಯಿಂದ, ಅವನ ತಲೆಯೊಳಗೆ. ಆನಂತರ ಅವನಿಗೆ ಬರಬೇಕಾದ್ರೆ ಮನೋಭಿಮಾನಿಯಾದ ರುದ್ರ ಅವನಿಗೆ ಗೊತ್ತಾಗಲಿಬೇಕಲ್ಲ, ಬಾಯಲ್ಲಿ ಹೇಳಬೇಕಾದ್ರೆ ಮೊದಲು ಅಗ್ನಿ ನೆನಪಿಟ್ಕೊಳ್ಬೇಕಲ್ಲ. ಅದನ್ನು ತತ್ವಾಭಿಮಾನ ದೇವತೆಗಳಿಗೆಲ್ಲ ಗೊತ್ತಾಗದೇ ಇದ್ದ ಸಂಗತಿ ಅಂತಿಲ್ಲ. ಇವರೆಲ್ಲ ಅವತಾರ ಭೂಮಿಕೆಯಲ್ಲಿ ಬಂದವರೆಲ್ಲ ತತ್ವಾಭಿಮಾನಿಗಿಂತ ಕೆಲವರೆಲ್ಲ ಮಿಗಿಲು ಜನ ಬಂದಿದ್ದಾರೆ. ಎಷ್ಟು ಎತ್ತರದಲ್ಲಿ ಕೂತಿದ್ದಾರೆ ಒಬ್ಬೊಬ್ಬರು, ಅಯ್ಯೋ. ವ್ಯಾಸರು ನೆನಪಾದಾಗ ಹೇಳಬೇಕು ನೋಡಿ, ಹೋಮ ಮಾಡಿಸಿದ್ರು, ಧರ್ಮರಾಜ ಎತ್ತಿ ಸಂಪತ್ತು ಪೂರ್ತಿ ದಾನಗೈದ ವ್ಯಾಸರಿಗೆ, ಅಜ್ಜನಿಗೆ, ಅಜ್ಜನಿಗೆ ಕೊಟ್ಟ. ಹೋಮ ಮಾಡಿಸಿದ್ದ ಅವರು, ಅಶ್ವಮೇಧೆಯೆಲ್ಲ ಯಾಗ ಮಾಡಿಸಿದ್ದು, ಪಾಪ ನಿವೃತ್ತಿ ಮಾಡಿದ್ದು ಅವರೇ. ಅವರ ಮೊಮ್ಮಕ್ಕಳನ್ನೇ ನಾನು ಕೊಂದದ್ದಲ್ಲ, ಅದನ್ನು ಅವರಿಗೆ ನಾನು ಮಾಡಿದ. ವ್ಯಾಸರು ತನ್ನ ಸಂಪತ್ತು ಪೂರ್ತಿ ಯಾರಿಗೆ ಕೊಟ್ಟರು ಗೊತ್ತಾ? ಕುಂತಿಗೆ. ನನ್ನ ಸೊಸೆ ಅಲ್ಲ ಅವಳು, ಅವಳು ನನ್ನ ಮಾವ ಕೊಟ್ಟದ್ದೊಂದು ಸೆರೆಗಿಡ್ದು ಪೂರ ತಗೊಂಡ್ಳು, ಅಷ್ಟು ಕಮ್ಮಿ ಅಲ್ಲ. ರಾಶಿ ಕಟ್ಟಲ್ಲ ರೀ, ಎಲ್ಲ ಬಂಗಾರ ರತ್ನಮಯ. ಹೇ, ನಮಗೆ ಆದರೆ ಖುಷಿ ಆಗ್ತಿದ್ದು, ಎಲ್ಲ ಆಗ್ಬೋದು, ಇನ್ನು ಎಷ್ಟು ಸ್ವಿಸ್ಸಲ್ಲಿ ಎಲ್ಲ ಇಡ್ಬೋದಿತ್ತೇನೋ. ಅವಳು ಎಲ್ಲ ಧರ್ಮದಾನ ಮಾಡಿದ್ಲಂತೆ, ಹೋಮ ಹವನ ಮಾಡಿಸಿ. ಅವಳನ್ನು ಸಂಕಲ್ಪಕ್ಕೆ ಕೂಡಿಸುವುದಿಲ್ಲ, ಪವಿತ್ರವೇ ಕೊಡುವುದಿಲ್ಲ. ಅವಳೆಂತ ಕತೆ, ಯಾರು ಮಾತಾಡಲಿಲ್ಲ, ಜನ ಜನ ಶಬ್ದ ಮಾಡಿದ ತಕ್ಷಣ ಎಲ್ಲರೂ ನಾವು ಪುರೋಹಿತ ಮಾಡಿಸ್ತೇವೆ ಓಡಿ ಬಂದಿದ್ದಾರೆ ಕಾಣುತ್ತೆ. ಪಾಪ ಗಮ್ಮತ್ ಬಿಡುವುದಿಲ್ಲ ಹೇಳೋದನ್ನು ವ್ಯಾಸರು. ಕುಂತಿ ಅದನ್ನೆಲ್ಲ ದಾನ ಧರ್ಮದಲ್ಲಿ ವಿನಿಯೋಗಿಸಿಕೊಂಡು ಪುಣ್ಯಾತ್ಮ ನೆನೆಸಿಕೊಂಡು ಅಂತ. ಇದು ಕುಂತಿ, ಅವಳು ನೋಡಿಕೊಂಡ ಕತೆ. ಅವಳ ಭಾಗ್ಯ ಹೃದಯ ಎಷ್ಟು ದೊಡ್ಡದು ಗೊತ್ತಿಲ್ಲ,
ಎಷ್ಟು ಎತ್ತರ ಭೀಮನನ್ನೇ ತನ್ನ ಮಗನನ್ನಾಗಿಸಿಕೊಳ್ಬೇಕಾದ್ರೆ ಕುಂತಿಯ ಜ್ಞಾನದ ಎತ್ತರ ಯೋಚನೆ ಮಾಡಿ. ನಾವೀಗ ಅವಳಿಗೂ ಗೊತ್ತಿರ್ಲಿಕ್ಕಿಲ್ಲ ಪಾಪ, ಅವಳನ್ನು ಸುಮ್ಮನೆ ಎಂತ ಹೆಣ್ಮಗಳು ಹೇಳುದು, ಕೆಂಪು ಬಟ್ಟೆ ಹೆಣ್ಮಗಳು ಹೇಳಿಕೊಂಡು ಬದಿ ದೊಡ್ದ. ಅಯ್ಯ ಅದ್ಭುತ ವ್ಯಕ್ತಿ ಆಕೆ, ಕೃಷ್ಣನಲ್ಲಿ ಹೇಳ್ತಾಳೆ ಹೋಗಿ ಹೇಳು ಅರ್ಜುನನಿಗೆ ತಯಾರಾಗ್ಲಿಕ್ಕೆ ಹೀಗೆ ಅಂತ ವಿಧುಲೋಪಾಖ್ಯಾನ ಕೊಟ್ಟವಳು. ಗೊತ್ತು ತಾನೇ ಕತೆ ನಮಗೆ, ಎಂಥ ಇತಿಹಾಸದ ಹೆಣ್ಮಗಳು ಆಕೆ. ಎರಡೆರಡು ರಾಜಮನೆತನದಲ್ಲಿ ಬೆಳೆದು ನಿಂತವಳು, ಮೂರನೇ ರಾಜಮನದಲ್ಲಿ ಬೆಳಕು ಕಂಡವಳು. ಇಂಥ ಗೊಂದಿಯ ಬಗ್ಗೆ ನಾವು ಅಯ್ಯ ಅಂತ ಮಾತಾಡಿದ್ರೆ ಅರ್ಥ ಉಂಟ? ಅದಕ್ಕೆ ಹೇಳಿದ್ವಿ ವ್ಯಾಸರ ಸೌಭಾಗ್ಯವನ್ನೆಲ್ಲ ಕೈ ಹಿಡಿದು ಪಡೆಯುವ ಯೋಗ್ಯತೆ ಉಂಟು ಕುಂತಿಗೆ ಅಂದರೆ ನನಗೇನು ದೊಡ್ಡ ಅನಿಸ್ತದೆ. ಸೊಸೆ ಅಂತೇಳಿ ಕೊಟ್ಟು ಹೇಳುವಾಗ ಮಾವ ಅಂತೇಳಿ ತಗೊಂಡು ನೀವಿಬ್ಬರು ಮಾತಾಡಿಕೊಡುವ ಕತೆ ನೋಡಿದ್ರೆ ಉಂಟಲ್ಲ. ವ್ಯಾಸರಲ್ಲಿ ಅಷ್ಟು ಜೋರಾದಂತಹ ಸಂಪರ್ಕವನ್ನು ಪಡೆದ ಕುಂತಿ ಕೃಷ್ಣನಲ್ಲಿ ಎಷ್ಟು ಆತ್ಮೀಯವಾಗಿರ್ಲಿಕ್ಕಿಲ್ಲ, ಕೃಷ್ಣನು ಎಷ್ಟು ಕುಂತಿಯಲ್ಲಿ ಬಹಳ ಆತ್ಮೀಯವಾಗಿರಲ್ಲ. ಅದೆಲ್ಲ ಯೋಚನೆ ಮಾಡಿಕೊಂಡಾಗ ನಾವೆಲ್ಲ ಹೇಳುವುದು ಏನೂ ಅಲ್ಲ. ಆದ್ದರಿಂದ ಪೂರ್ವಾಚಾರ್ಯರು ಏನೆಲ್ಲ ನಮ್ಮ ತಲೆಯೊಳಗೆ ತುಂಬಿಸಿ ಹೇಳುವಂತೆ ಮಾಡಿದರೋ ಅದೇ ದೊಡ್ಡ ಸಂಗತಿ. ಅವರನ್ನೇ ನೆನೆದುಕೊಂಡೇ ಮಾತಾಡಲಿಕ್ಕೆ ಎಲ್ಲರ ಮಂಗಳ ಶ್ಲೋಕವನ್ನು ಹೇಳ್ತಾ ಕೂತ್ರೆ ಮುಕ್ಕಾಲು ಗಂಟೆ ಪ್ರವಚನಕ್ಕಿಂತ ಮೊದಲು ಎಲ್ಲರದ್ದು ಮಂಗಳಾಚರಣೆ ಆಗ್ತದೆ ಕರ್ಮ. ಆದ್ದರಿಂದ ಅದೆಲ್ಲ ಮರೆತಿಟ್ಟು ನಾನು ಕೇವಲ ಇಡೀ ಸಮಗ್ರ ಪುರಾಣದ ಮೂಲ ಮತ್ತು ಸಂಕ್ಷೇಪವಾದ ಬೀಜ ಅಂತ ಒಂದು ಶ್ಲೋಕ ಮಾತ್ರ ಹೇಳಿ ದಿನ ಅದನ್ನು ಹೇಳಿಕೊಂಡ್ರೆ ಇಡೀ ಭಾಗವತ ಪಾರಾಯಣ ಮಾಡಿದ ಪುಣ್ಯ ಬರ್ತದೆ ಅಂತ ನಿಮಗೂ ಅದು ಕೇಳಿಸಿ ಮನೆಯಲ್ಲಿ ಹೇಳಿ ಬನ್ನಿ ಹೇಳ್ಬೋದು ನೀವು, ನಿಮಗೆ ಕೇಳಲಿ ಅಂತ. ಮತ್ತೆಂತ ಇಡೀ ದಿನ ಮನೆ ಮಾಡ್ತಿ ಕೇಳಿದ್ದಕ್ಕೆ ಕಿವಿಯಾದರೂ ಸ್ವಚ್ಛ ಆಗಲಿ. ಇದು ನನ್ನ ಗುಡಿಸುವ ಕೆಲಸ. ಮೊದಲು ಮಂಗಲಾಚರಣೆ ಹೇಳುದು ಅಂದರೆ ಕಿವಿ ಸ್ವಚ್ಛ ಮಾಡು, ಆ ನಂತರ ಬೀಜ ಬಿತ್ತುವುದು ಕ್ರಮ. ಹಾಗೆ ಅದು ಬೇಡ, ಅದಕ್ಕೆ ಒಂದು ನಿಮಿಷ ತಡ ಬರೋ, ಅದನ್ನು ಮುಗಿದು ಬರಲಿ, ಅದು ಪ್ರಶ್ನೆ ಅಲ್ಲ. ಆಗ ಗುಡಿಸದೆ ಬಂದಾಗ ಆಗ್ತದೆ. ತೊಳೆಯದ ತಟ್ಟೆಯಲ್ಲಿ ಹಾಲು ಹಾಕಿದಾಗ ಮತ್ತೆ ತೊಳಿಲಿಕ್ಕೆ ಆಗುವುದಿಲ್ಲ, ಕುಡಿಲಿಕ್ಕೂ ಆಗುವುದಿಲ್ಲ, ಕುಡಿದ್ರೂ ತೊಳಸಿಕೊಳ್ತದೆ ಹೊತ್ತೆ. ಹಾಗೆ ಭಾಳ ಚಂದವಾಗಿ ಈ ಖಗೋಳದ ಅರ್ಥ ಮೇಲೆ ನಿಂತಹ ಮೋಡಗಳಿಗೆಲ್ಲ ಅದಕ್ಕೆ ಮೇಲಿರತಕ್ಕಂಥ ಬೆಳಕಿನ ಸೊತ್ತುಗಳಿಗೆಲ್ಲ ಅರೆ ಕ್ಷಣದಲ್ಲಿ ಕಾಣುವವುಗಳು ಎಷ್ಟು ಎತ್ತರ ಚಲ ಸೌಹೃದ. ಇದನ್ನು ಯಾರು ಪ್ರೀತಿಸ್ತಾರೆ? ಸುಮ್ಮನೆ ಬಂದಾಗ ಹೀಗೆ ಮಾತಾಡಿಕೊಂಡು ಹೋಗ್ತಾರೆ ಅಷ್ಟೆ. ಎಷ್ಟೋ ದೂರದಲ್ಲಿ ಹರಿಯುತ್ತಿರುವ ಮೋಡಗಳ ಜೊತೆಯಲ್ಲಿ ಆ ಗ್ರಹಲೋಕದಗಳ ನಂಟು ಏನಿಂತು ಏನಿಲ್ಲ. ಅದರಿಂದ ಕಾವಿನ್ಯ ಅಂತಾರೆ, ತೈರ್ಯನ್ನ ಚಕ್ರ ಕಾವಿನ್ಯ ಅಂತ. ಅದರಿಂದ ಹೆಚ್ಚು ಸಮಯದಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ, ಗಟ್ಟಿ ಕೂತ್ಕೊಳ್ಳಿಲ್ಲ. ಪುರುಷೇಶು ಗುಣೇಶ್ವಿವ ಅಂತ, ಎತ್ತರದಲ್ಲಿ ಕೂತಂತಹ ಮೋಡಗಳ ಜೊತೆಯಲ್ಲಿ ನೀರನ್ನು ಬಯಸುವ ಸೊತ್ತುಗಳಿಗೆ ನಾವೆಲ್ಲ ಕಾಮಿನಿಯರು ಒಂದು ದೃಷ್ಟಿಯಿಂದ. ಅದನ್ನು ಬುದ್ಧಿಂತು ಪ್ರಮದಾಂ ವಿದ್ಯಾತಂತ ಪುರುಷೇಶು ಗುಣಶಿವ ಅಂತ. ಗುಣಯುತವಾದಂತಹ ನಮ್ಮಲ್ಲಿಯೇ ನಮ್ಮ ಬುದ್ಧಿ ಚೆನ್ನಾಗಿ ಸಹಕಾರ್ಯ ಸಹವಾಸ ಮಾಡುವುದಿಲ್ಲ. ಯಾಕೆ ಬಯಕೆಗಳು ಅವುಗಳು ಏನೇನೋ ಬೇಕುಗಳು ಹೇಳುತ್ತವೆ. ನಮಗೀಗ ಪರ್ವತ ಏರಬೇಕು ಅಂತ ಆಗ್ತದೆ, ಬುದ್ಧಿ ಹೇಳ್ತದೆ ಏರುವುದಾ, ಸೊಂಟ ಕೈ ಕಾಲು ಗಟ್ಟಿ ಇರುವುದಿಲ್ಲ. ಆಯ್ತು ಎದ್ದಿತ್ತು ಮೇಲೋಯ್ತು, ಮತ್ತೆ ಹೇಳ್ತದೆ ಬುದ್ಧಿ ಅಂತ ಕೆಳಗೆ ಹಾರು ಅಂತ, ಅಲ್ಲಿ ಮುಗಿದೋಯ್ತು. ಏರುವುದೇ ಕಷ್ಟದಲ್ಲಿ ಮಾರಾಯರೆ, ಪತಾಕೆ ಹಿಡ್ಕೊಂಡು ಮತ್ತೆ ಅಲ್ಲಿಂದ ಬೀಳುವುದು ಅಂದರೆ ಅರ್ಥ ಉಂಟ? ತನ್ನಷ್ಟಿಗೆ ಕಾಲು ಜಾರಿದ್ರೆ ಒಂದು ವಿಷಯ ಬೇರೆ, ಈಗ 112 ಮಾಡಿದ್ರೆ ಆಯ್ತು, ಎಲ್ಲ ಬರ್ತದೆ. ವೈದ್ಯರು ಬರ್ತಾರೆ, ಸ್ಟ್ರೆಚರು ಬರ್ತದೆ, ಮತ್ತೆ ಯಮನು ಬರ್ತಾನೆ, ಎಲ್ಲಕ್ಕೂ ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ಬರ್ತಾರೆ. ಈಗ ಒಂದು ಒತ್ತಿದ್ರೆ ಆಯ್ತು ಗುಂಡಿ, ಎಲ್ಲರೂ ಬಂದು ಸೇರ್ತಾರೆ ಅಂದ್ರೆ ಕತೆ ಏನಾಯ್ತು ಇಲ್ಲಿ ಕೇಳಿದ್ರು ಅವರು? ಅದನ್ನ ಪ್ರಯೋಜನ ಇಲ್ಲ. ಸ್ಥೈರ್ಯನ್ನ ಚಕ್ರ ಕಾವಿನ ಬುದ್ಧಿ ಯಾವುದೇ ಸಲಹೆಯನ್ನು ಸೂಚನೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ಸ್ಥಿರತೆ ಇಲ್ಲ, ಕನ್ವಿಕ್ಷನ್ ಇಲ್ಲ. ಯಾವುದಾಗುವುದು, ಹೇಗಾಗುವುದು, ಏನಾಗುವುದು, ಎಲ್ಲ ಗುಣಗಳು ಕಾಣುತ್ತಾ ಇವೆ. ಯಾವುದನ್ನು ಒಪ್ಪುವುದು, ಯಾವುದನ್ನು ಬಿಡುವುದು, ಎಷ್ಟರಲ್ಲಿ ಎಷ್ಟರ ಮಟ್ಟಿಗೆ ಅನ್ನೋ ನೆಲೆಯಲ್ಲಿ ಗೊಂದಲ. ಅದಕ್ಕೆ ಗೋಜು ಗೋಜಲುಗಳು, ಏನಾಗ್ತದೆ ಗೊತ್ತಿಲ್ಲ. ಎಲ್ಲ ಬೀಗಳು ಒಟ್ಟು ಸೇರಿ ನೋಡಿ, ಅಡುಗೆ ಹಾಕಿದ ಮಗುವಿಗೆ ಇದ್ದಾಗಿ ಊಟಕ್ಕೆ ಎಂತ ಮುಟ್ಟುವುದು ಗೊತ್ತಿಲ್ಲ. ಅದಕ್ಕೆ ಎಲ್ಲವನ್ನು ತಿನ್ನುವ ಆಸೆಯಲ್ಲಿ ಎಲ್ಲ ಎಲ್ಲ ಮುಗಿಸುವಾಗಿ ಉಪ್ಪಿನಕಾಯನ್ನು ಪೂರ ಭಯ ಹಾಕೊಳ್ತದೆ, ಉಪ್ಪನ್ನು ಪೂರ ಭಯ ಹಾಕೊಳ್ತದೆ. ಸರಿಯಾ? ಅದು ನಂಜಿಕೊಳ್ಳಿಕ್ಕೆ ಇರುವುದು. ಯಾವುದಕ್ಕಾದರೂ ಕಮ್ಮಿ ಆದರೆ ಹಾಕೊಳ್ಳಿಕ್ಕೆ ಉಪ್ಪು, ಅದೇ ತಿನ್ನಲಿಕ್ಕಲ್ಲ. ಚಿತ್ರಾನ್ನದಾಗ ಅದನ್ನೇ ತಿನ್ನುವುದಲ್ಲ, ಅದು ನಂಜುಕೊಳ್ಳಿಕ್ಕೆ. ಉಪ್ಪಿನಕಾಯಿಯಲ್ಲಿ ಆದರೂ ಬಾಯಿ ಕಟ್ಟಿದ್ರೆ ನಂಜುಕೊಳ್ಳಿಕ್ಕೆ. ಇದು ಬಿಟ್ಟು ಎಲ್ಲವನ್ನು ತಿನ್ನುವಾಗ ಎಲ್ಲ ತಿನ್ನಬೇಕು ಹೇಳಿ, ಎಲ್ಲವನ್ನು ಒಂದೊಂದೇ ಒಂದೊಂದೇ ಹೇಳಿದಾಗ ಅದನ್ನು ಹಾಕೊಂಡ್ರೆ ಅದು ಗೊತ್ತಿಲ್ಲ. ಹಾಗೆ ಕಾಮಿನ್ಯ ಸ್ಥೈರ್ಯನ್ನು ಚಕ್ರ ಪುರುಷೇಶು ಗುಣಶಿವ ಎಲ್ಲ ಬೇಕೇ, ಯಾವುದು ತ್ಯಾಜ್ಯ ಅಲ್ಲ, ದೋಷಯುತವಾದ್ದಲ್ಲ. ಉಪ್ಪು ಅದರದ್ದೇ ಒಂದು ಗುಣ ಉಂಟು, ಉಪ್ಪಿನಕಾಯಿಗೆ ಅದಕ್ಕೆ ಒಂದು ಗುಣ ಉಂಟು. ಆದರೆ ಆ ಗುಣ ಉಂಟು ಹೇಳಿದ ತಕ್ಷಣ ಇಡೀ ತಿನ್ನುವುದಲ್ಲ. ನಾನು ಅವತ್ತು ಹೇಳಿದ ಹಾಗೆ ಬಾಣಂತಿ ಇದ್ದಾಳೆ, ದಶಮಲಾರಿಷ್ಟ ಬೇಕೆ, ಒಂದು ಲೀಟರ್ ತಂದಿದ್ದಾರೆ ಎಂದು ಕುಡ್ದೇ ಬಿಟ್ಟಿದ್ದಾರೆ. ಇದೆಂದ ಕತೆ ಮಾರೆ, ಒಂದೇ ಸರ್ತಿ ಕುಡ್ದೇ ಬಿಟ್ಟಿದ್ದಾರೆ. ಅದೆಂದ ರಾತ್ರಿ ಕುಡಿಯುವುದು ಅದು, ಹಾಗೆ ಇಡೀ ಖಾಲಿ ಮಾಡಲಿಕ್ಕೆ. ಇರಲಿ ಅಪ್ಪ, ಒಂದು ತಿಂಗಳು ಸುಧಾರಿಸ್ಬೇಕಲ್ಲ ಮತ್ತೆ, ಇದು ಎಲ್ಲ ಕರ್ಮ. ಒಂದು ತಿಂಗಳು ಸುಧಾರಿಸ್ಲಿಕ್ಕೆ ಈಗಲೇ ಗೋಡೌನ್ ಮಾಡಿಕೊಂಡ್ರೆ ಕತೆ.
ತಿನ್ನುವಂಥದ್ದು ಅದರದ್ದು ಒಂದು ವ್ಯವಸ್ಥೆ ಇಲ್ಲ. ಹಾಗೆ ಕಾಮಿನ್ಯ ಸ್ಥೈರ್ಯ ನಜಕೃಹು ಅಂತ ಭಾಳ ಚಂದವಾಗಿ ಲೋಕಬಂಧುಷು. ಇನ್ನು ಇದಕ್ಕೆ ಆಧ್ಯಾತ್ಮವಾದ ಅರ್ಥ ಕೊಟ್ಟಿಲ್ಲ, ಲೋಕಪರವಾಗಿ ಅರ್ಥ ಕೊಟ್ಟೆ, ಬಹಳ ದೂರದ ಅರ್ಥವನ್ನು ಕೊಟ್ಟೆ. ಇನ್ನು ಕಾಮಿನಿಗಳನ್ನು ವೇದಾಂತಿಗಳನ್ನಾಗಿಸುವ ಕಥೆಯನ್ನು ಮತ್ತೆ ನಾಳೆ ಸೇರಿದಾಗ ಶ್ರೀಕೃಷ್ಣ ಅರ್ಮೋಸ್.